ಮನುಷ್ಯ ಭೂಮಿ ಮೇಲೆ ಹುಟ್ಟಿದ ಬಳಿಕ ಸುಖ ದುಃಖಗಳು ಮನುಷ್ಯನಿಗೆ ಜೋಡಾಗಿ ಬರುವುದು ನಿಜ. ಆದರೆ ಮನುಷ್ಯನ ಕೈಯಾಗ ಮನುಷ್ಯ ಸಿಕ್ಕು ಇಡೀ ಜೀವನವೆಲ್ಲ ದುಃಖದ ತುತ್ತಾಗಬಾರದು. ಹಂಗಾಗಬಾರ್ದು ಅನ್ನೋದು ಎಲ್ಲರಿಗೂ ಇರ್ತೈತಿ. ಆದರೂ ಕೂಡ ಕೆಲವು ಮಕ್ಕಳ ಜೀವನ ಹೆಂಗಿರ್ತೈತೆ ಅಂದ್ರೆ, ಈಗ ನೀವು ಕೇಳುತ್ತಿರುವ ರೈತ ಮನೆತನದ ಕಥೆಯೊಳಗ ಮಲತಾಯಿ ಮಕ್ಕಳ ವ್ಯಥೆ ಕೇಳಿರಿ. ಬಸವಂತ, ಏ ಬಸವಂತ, ಏಳ್ರು ಹೊತ್ತಾತು, ಏಳ್ರು ದನಗಳಿಗೆ ದಾನಿ ಮೇವು ಮಿಡಿಚಿ ಮಾಡಿಡ್ರು, ಹೊಲಕ್ಕೆ ಹೋಗಿ ಹೇಳ್ರು, ಹೊತ್ತಾತು ಬಸವಂತ. ಹೂನ್ಪ, ನಾ ದನಗಳಿಗೆ ದಾನಿ ಮೇವು ಮಾಡಿ ಹೊಲಕ್ಕೆ ಹೋಗ್ಬರ್ಲಿ ಹಂಗಾರ? ಬಸವಂತ, ವರ್ಷಕ್ಕೆ ವರ್ಷ ಕಮತಾ ಮೈ ಮ್ಯಾಲ ಬರಕ್ ಹತ್ಯಾವಪ್ಪ, ಸ್ವಲ್ಪ ಮನಸ್ಸು ಕೊಟ್ಟು ದುಡೀರಿ. ರೈತಗ ರಾತ್ರಿ ಹಗಲಿ ಹೊತ್ತು ವ್ಯಾಳ್ಯ ಅನ್ನೋದು ಇಲ್ಲ. ಭೂಮ್ಯಾಗ ಹದ ಸಿಕ್ಕೈತೆ ಅಂದ್ರೆ ಮನಿ ಮಂದಿಯೆಲ್ಲ ಕದ ಹಾಕೊಂಡು ಹೊಲಕ್ಕೆ ಹೋಗಿ ಬದುಕು ಮಾಡಬೇಕು. ಆಳಾಗಿ ದುಡಿದು ಅರಸಾಗಿ ಉಣ್ಣುವಂತ ಪದ್ಧತಿಪ ನಮ್ದು. ಹೌದಪ್ಪ, ಮುಂಗಾರಿ ಹಂಗಾಮದಾಗ ಮೂರು ತಾಳು ಕೂರಿಗೆ ಹೂಡಿ ಮೆಳಕೆ ಬೆಳೆದು ಶ್ರಾವಣ ತಿಂಗಳದಾಗ ಗರಿಷಳ್ಳು ಹೊಡಿದು ಮುಂದ ತಿಂಗಳು ತುಂಬುದ್ರಾಗ ಕಪ್ಪುಡಿ ಕದರೊಡಿ ಗುರೆಳ್ಳು ಮರೆಳ್ಳು ಅಳ್ಳಿನ ಜ್ವಾಳ ಅಕಡಿ ಕಾಳು ಕಬ್ಬು ಭತ್ತ ರಾಗಿ ಗೋಧಿ ಕಡ್ಲಿ ಜ್ವಾಳ ಬೆಳೆದ ಭಾರತ ದೇಶದ ರೈತ ತಾ ತಿನ್ನುವುದು ಒಂದೇ ತಾಳಿನ ಕಾಳು. ಹೌದಪ್ಪ, ಇನ್ನು ಉಳಿದ ಎರಡು ತಾಳಿನಾಗ ಒಂದು ತಾಳಿನ ಕಾಳು ಕೂಲಿಕಾರಗ ಇನ್ನೊಂದು ತಾಳಿನ ಕಾಳು ದಾನ ಧರ್ಮ ಮಾಡಿ ಸಾಧು ಸಂತರ ಮನಸ್ಸು ಶಾಂತಗೊಳಿಸಿದ ರೈತನೇ ಶ್ರೇಷ್ಠ ಅಂದ ಬಳಿಕ, ಅಪ್ಪ ಬಸವಂತ, ಈ ಕುಲುಕೋಟಿ ಜೀವಿಗಳನ್ನು ಉದ್ಧಾರ ಮಾಡಿದ ಭೂಮಿ ತಾಯಿ ಸೇವೆ ಬಹಳ ಶ್ರದ್ಧೆಯಿಂದ ಮಾಡ್ತೇವಪ್ಪ, ಬಹಳ ಶ್ರದ್ಧೆಯಿಂದ ಮಾಡ್ತೇವಿ. ಬಸವಂತ, ನೀನು ಮಾತು ಕೇಳಿ ನನಗ ಮಕ್ಕಳನ್ನ ಕರ್ಕೊಂಡು ಹೋಗಿ ಗುರೆಳ್ಳು ಹೂವಿನ ಗುಂಪಿನಾಗ ನಿಂತಂಗ ಆತ್ ನೋಡೋ ತಮ್ಮ. ಏನ್ ಮಾತಪ್ಪ ನಿನ್ನು, ಏನ್ ಮಾತು, ಒಂದೊಂದು ಮಾತು ಮುತ್ತು ಮುತ್ತು ಸುರಿದಂಗ ಅಕ್ಕವ್ ನೋಡೋ ತಮ್ಮ ನಿನ್ನ ಮಾತು. ಅಪ್ಪ, ನಾವು ಸಣ್ಣವರಿರುವಾಗ ನೀವೊಂದು ಮಾತು ಹೇಳಿದ್ದಿ, ಆ ಮಾತು ನನಗೆ ಆಗಾಗ ನೆನಪಿಗೆ ಬರ್ತೈತಪ್ಪ. ಯಾವ ಮಾತಪ್ಪ ಬಸವಂತ? ಅದು ನನ್ನ ಮಕ್ಕಳ್ರ್ಯ, ಮುರ್ಕೊಂಡು ತಿನ್ನುವಂಥ ಮೂರ್ಖರಾಗ ಬೇಡ್ರಿ, ತಿರ್ಕೊಂಡು ತಿನ್ನುವಂಥ ತಿರುಕರಾಗ ಬೇಡ್ರಿ, ಹಂಗಂತೂ ತಿನ್ನಬೇಡ್ರಿ, ಹರಾಮುಕೋರು ಊಟಕ್ಕೆ ಮನಸ್ಸು ಮಾಡಬೇಡ್ರಿ, ಬಡ್ಕೊಂಡು ತಿನ್ನೋರು ಬಾಗಲಾಗ ಹಾಯಬೇಡ್ರಿ, ದುಡ್ಕೊಂಡು ತಿನ್ನೋದು ಮಾತ್ರ ಬಿಡಬೇಡ್ರಿ ಅಂತ ನನಗೊಂದು ಮಾತು ಹೇಳಿದ್ದಿ. ಆ ಮಾತು ನನಗೆ ಆಗಾಗ ನೆನಪಿಗೆ ಬರ್ತೈತಪ್ಪ, ನೆನಪಿಗೆ ಬರ್ತೈತಿ. ಹೌದಪ್ಪ, ದುಡ್ದು ತಿಂದ್ರೆ ಯಾರ್ದು ಬಿಡೇ ಇಲ್ಲ, ದುಡಿಲಾರ್ದ ತಿಂದ್ರೆ ಅದು ದಕ್ಕುವುದಿಲ್ಲ. ಹ್ಞೂ, ಹೋಗ್ ನೀ ಎಟ್ಟು ದಾನಿ ತಿನ್ನಿಸಿ ಹೊಟ್ಟೆ ಹಾಕಿ ಚಾ ಕುಡ್ದ ಎರಿ ಹೊಲದ ಕಡೆ ಹೋಗಿ ಬರೋಗು, ನಾ ಶ್ರೀಕಾಂತ್ ನೆಬ್ಬಿಸಿ ಬದ ಗದ್ದಿ ಕಡೆ ಕಳಿಸಿ ಕೊಡ್ತೇನೆ. ಹೂನ್ಪ, ನಾ ಹೋಗಿ ಬರ್ತೇನೆ ಹಂಗಾರ. ಹೋಗ್ಪ, ನೀ ಹೋಗ್. ಶ್ರೀಕಾಂತ, ಏ ಶ್ರೀಕಾಂತ, ನೀನು ಹೇಳು ಹೊತ್ತಾತು. ಮಲ್ಕೊಳ್ಳಿ ಬಿಡ್ರಿ, ನೀವೇನು ಗಂಟು ಬಿದ್ದೀರಿ ಹುಡುಗ? ಎಲ್ಲ ಈಕಿನ ಮೂರು ತಾಸು ಹೊತ್ತ ಏರಿದ್ರು ಇನ್ನೂ ಮಲ್ಕೊಳ್ಳಿ ಬಿಡಂತಿಯಲ್ಲ, ಇದು ರೈತರ ಮನೆ, ಹಿಂಗ ಮೂರು ತಾಸು ಹೊತ್ತ ಏರುತ್ತಾನ ಮಲ್ಕೊಂಡ್ರ ಮುಂದ ಕಮ್ತದ ಗತಿ ಏನೋ. ಆಗೋ ಹಂಗಾಕತಿ, ಹೋಗೋ ಹಂಗಾಕತಿ ಬಿಡ. ಕಾಗು ಗುಬ್ಬಿ ಒದರೋದಕ್ಕಿಂತ ಮೊದಲೇ ನನ್ನ ಮಗ್ಗ ಏಳು ಏಳು ಅಂತ ಗಂಟು ಬಿಡಬೇಡ ನೀನು. ಮುಲ್ಲಾ ಒದರೋದಕ್ಕಿಂತ ಮೊದಲೇ ಎಲ್ಲಾರನ್ನು ಬಿಟ್ಟು ಕಾಂತೆ ಕಾಂತೆ ಅಂತ ನಿಂತು ಬಿಡ್ತಿದ್ದೆ ತೀರ್ತ. ನಿಮ್ಮ ಕಡತಕ್ಕೆ ನನ್ನ ಮಗ ಗಾಣದಾಗ ಸಿಕ್ಕ ಕಬ್ಬಿನ ಸಿಪ್ಪೆ ಹಂಗಾಗೈತಿ. ಮಲ್ಕೊಳ್ಳಿ ಬಿಡ್ರಿ, ಇನ್ನೊಂದು ಎರಡು ತಾಸು ಗೆಳೆಯರ್ ಕೂಡ ತಿರುಗಿ ಬ್ಯಾಸೊತ್ತು ಬಂದತ್ತೆ ನನ್ನ ಕೂಸು. ಏ ಸಿದ್ದಿ, ಮಕ್ಕಳಿಗೆ ನಾ ಏನಾರ ಬುದ್ಧಿ ಹೇಳುವಾಗ ನೀನು ನಡಕ್ ಯಾಕೆ ಬರ್ತಿದ್ದಿ ನೀನು? ಹೌದು ನೋಡು, ಶ್ರೀಕಾಂತಗೆ ಏನಾರ ಬಾರಿ ಹೇಳ್ಬೇಕಂದ್ರೆ ನಾನು ಕೇಳೇ ಹೇಳಬೇಕು. ಕೋಳಿ ಕೂಗುವಾಗ ಎದ್ದು ಗಂಟು ಬೀಳ್ತೀರಿ ನನ್ನ ಮಗ ಏಳು ಏಳು ಅಂತ, ಯಾಕ ಅವನೇನು ಕುಳು ಅರಿಬಿ ಕೊಟ್ಟು ಇಟ್ಕೊಂಡು ಚೀತದ ಆಳಂತ ತಿಳಿದಿರೇನೆ? ಮಲ್ಕೊಳ್ಳಿ ಬಿಡ್ರಿ. ಅಲ್ಲ, ಬಸವಂತ ನೆಪ್ಪಿಸಿ ಹೊಲಕ್ಕೆ ಕಳಿಸಿದ್ರೆ ಸುಮ್ಮನ ಆದಿ, ಇವನ್ ಎಬ್ಸ ಕತ್ತಿದ್ರೆ ನೂರ ಎಂಟು ಪ್ರಯಾಣ ಶುರು ಮಾಡಿದಿ. ಏನ್ ನಿನ್ನ ಮಾತು? ಅಲ್ಲ, ಒಂದು ಮಾತಿಗೆ ಹೊಲಕ್ಕೆ ಹಾದ ಹುಡುಗ. ಅಯ್ಯಯ್ಯೋ, ಹೋಗ್ದ ಏನ್ ಮಾಡೇನ್ರಿ, ಹೋಗ್ದ ಏನ್ ಮಾಡ್ಯಾನು, ರಟ್ಟಿ ಬರ್ತಾವನು ಮಾರಿ ಮ್ಯಾಗ ತೆಕ್ಕಿ ಕಡತ್ರ ಮೀಸಿ ಬಂದವು. ಹೋಗ್ಲೇಳ ಮರ ನೋಡಿ, ಬರುವಾಗ ಒಂದ್ ಬರಿ ಹುಲ್ಲು ತರ್ಲಿ, ಏನಾಗುದಿಲ್ಲ ಅಂತ ಕೇಳಿ. ಏ ಮಾರ ಹೇಳ, ಹಿಂಗಾದ್ರೆ ಮಕ್ಕಳು ಶಾಣ್ಯತನ ಕಲಿಯುದಿಲ್ಲ, ಮಕ್ಕಳು ಶಾಣ್ಯತನ ಕಲಿಯುದಿಲ್ಲ. ಕಲೀಲಿಲ್ಲ ಅಂದ್ರೆ ಕಲೀಲಿ ಬಿಡ್ರಿ. ರಮಿಸುವಾಗ ಎಲ್ಲ ಮಕ್ಕಳನ್ನು ಕೂಡೆ ರಮಿಸಬೇಕು, ಉಣಿಸುವಾಗ ಎಲ್ಲ ಮಕ್ಕಳನ್ನು ಕೂಡೆ ಉಣಿಸಬೇಕು, ದುಡಿಸುವಾಗ ಎಲ್ಲ ಮಕ್ಕಳನ್ನು ಕೂಡೆ ದುಡಿಸ್ಬೇಕು ಅಂದ್ರ ಮನೆತನದ ಪದ್ಧತಿ ಮುದ್ದಾಗಿರ್ತೈತಿ. ಮಕ್ಕಳಿಗೆ ನಾ ಏನಾರ ಹೇಳ್ಬೇಕ ಅನ್ಕೊಡ್ದ ನಡಕ್ ಬಂದು ಹೊಕ್ಕೊಂಡ ಬಿಡ್ತಿದ್ದೀನಿ ನೀನು. ಅದೇನಾರ ಇರ್ಲಿ, ನನ್ನ ಮಗ ಉಪದ್ರ ಮಾಡ್ಬೇಡ ನೋಡ್ ನೀನು. ಯಾಕ ನೀವ್ ಒಬ್ಬಕ್ಕೆ ಹಿಡ್ದಿಯಲ್ಲ ಅವನ್ನ, ನನಗ ಅಧಿಕಾರ ಇಲ್ಲ ಹೇಳಕ. ಏನಿದ್ರು ನಿನ್ನ ಅಧಿಕಾರ ನಿನ್ನ ಹಿರಿಯ ಮಗನ ಮೇಲೆ. ನನ್ನ ಮಗ ಉಪದ್ರ ಮಾಡಿದ್ರ ಒಪ್ಪತ್ತು ಒಪ್ಪತ್ತು ಸಹಿತಿರಕಿಲ್ಲ ನಾ ಈ ಮನೆಯಾಗ. ನನ್ನ ಮಗ ಏನ್ ಮಾಡ್ತಾನ ಅದ ಮಾಪಿ ನೋಡು, ಹೇಳಕಿಲ್ಲ ಅಂದಿ ಮತ್ತ. ಯಾಕ ಕೊಡಂಗನ ಒಂದು ಸ್ವಾಂಡಿ ಬಾಳು ಹಂಗ ಕೊಟ್ಟಿ. ಏ ಮತ್ತ ತುಡಿದ್ಬೇಕಿನ ಕಣ್ ಕಿಸ್ಕೊಂಡು ತುರ್ಬ ಕಟ್ಟಕೊಂಡ ಬಂದ್ ನಿಂತ ಇಲ್ಲಂತ ಮಾತಾಡಕ್ ಹತ್ತಿದ್ದೆ ನನಗ ಮತ್ತ. ಮಾತು ಮಾತಿಗೆ ಹೊಡೆಯಕೊಂದು ಕಲ್ತಾನ, ಒಂದ ಹೊಡಿ ಬಾ ನೋಡೋಣ. ಏನೋ ನಿನ್ನ ಅವನ ನಿನ್ ಹೆಣ ಹೊರ್ಲಿ ನಿನ್ನ ಮತ್ತ ನನಗ ಹೊಳಿ ಮಾತಾಡ್ತಿ. ಯಾಕ
ಬಿಡಪ್ಪ ಅವನ್ ಹೊಡಿಬೇಡ, ಮಾತ್ ಮಾತಿಗೆ ಜಗಳಕ್ಕೆ ನಿಂದಿರ್ತೀನಿ ನೋಡಪ್ಪ ನೀ. ಹಿಂಗಾದ್ರ ನಮ್ಮಂತನ ಗತಿ ಹೆಂಗಪ್ಪ? ಹೋಗ್ ಬಾ ನೀ ಹೊರಗ. ಬಂದಿಕ್ಕಿ ಸೋ ನಿಂಗ ಅಂತ ಸುಧಾರಿಸಕ ಹಾಗ ಹಾಗ ನಿಂದೇನ್ ಕೆಲ್ಸಿಲ್ಲ, ಅಡಿಗೆ ಮನೆ ಕುಂತು ಕುದಿಸ್ ಹೋಗು. ನಾವ್ ಗಂಡ ಹಿಡ್ತಿ ಬಡದಾಡಬಲ್ಲಿ ಕಡದಾಡಬಲ್ಲಿ ಏನಾರ ಮಾಡಬಲ್ಲಿ ನಳತಿ ನಿಂದೇನ್ ಕೆಲಸ? ಹಾಗ ಹಾಗ ನಾ ಅತ್ತಂಗ್ ಮಾಡ್ತೀನಿ, ನೀ ಕರೆದಂಗ್ ಮಾಡಂತ ಮೂರು ಮಂದಿ ಕೂಡಿ ನಾಟಕ ನಡೆಸ್ಯಾರ ಇದನ್ನ ನಾಟಕನ. ಅಯ್ಯಯ್ಯ ನಡಿಲಿ ನಡಿಲಿ, ಎಲ್ಲಿ ಮಠ ನಡೀತಿತ್ತು ನೋಡ್ತೀನ್ರಿ ನಾನು ನೋಡ್ತೀನಿ. ಶ್ರೀಕಾಂತ, ಶ್ರೀಕಾಂತ ಯಾಕಪ್ಪ? ಏಳು ಹೊತ್ತಾತು. ನಾ ಈಗ ಹೇಳೋದಲ್ಲ. ಯಾಕ? ನಿನ್ ರಾತ್ರಿ ಹೊತ್ತಾಗಿ ಮಲ್ಕೊಂಡೇನೆ. ಏಳು ಬಸವಂತ ಯರಿ ಹೊಲಕ್ಕೆ ಹೋಗಿ ಮತ್ ಹೊಳ್ಳಿ ಬರಾಕಾದವ, ನೀಟು ಗದ್ದಿ ತನಕ ಹೋಗಿ ನೀರ್ ತುಂಬ್ಯಾವೇನ ನೋಡಿ ಬರೋಳು. ತುಂಬ್ಯಾವಳಪ್ಪ? ಏ ಇಲ್ಲ, ಹಾಸಿಗೆ ಮಕ್ಕೊಂಡು ತುಂಬ್ಯಾವಳಪ್ಪ ಅಂತ್ಯಲ್ವ. ಹೇಳ ಹೇಳ ಮ್ಯಾಲ ಹೇಳು. ಹೇಳುದಿಲ್ಲ ನೋಡಪ್ಪ, ಹೊತ್ತಾಗಿ ಮಲ್ಕೊಂಡೇನೆ. ಯಾಕ ಎಲ್ಲಿ ಹೋಗಿದ್ದಿ? ನಾ ಎಲ್ಲಾರು ಯಾಕೆ ಹೋಗುದಿಲ್ಲ? ಯಾಕೆ ನಿನ್ಗೆ ಹಾಕ್ಬೇಕ? ಮಲ್ಕೊರಪ್ಪ ಮಾರಯ್ಯ, ಇನ್ನೊಂದ್ ನಾಲ್ಕು ಹೊಚ್ಕೊಂಡು ಮಲ್ಕೊ, ನಾನ ಹೋಗಿ ಬರ್ತೇನೆ. ಮತ್ತೆ ಏನ್ ಮಾಡೋದಂತ? ಶ್ರೀಕಾಂತ, ಏ ಶ್ರೀಕಾಂತ. ಯಾಕವ ಹೊಲಕ ಅದು ಹೋತ್ ಹೇಳ ಅಯ್ಯಪ್ಪ, ಆ ಬಸವಂತ ಬರಗೊಡ್ದ ನೀ ಚಾ ಕುಡಿದು ಹೊರಗ್ ಹೋಗಿ ಬಾರದವ್ಣ. ಇಲ್ಲೇ ಒಂಚರಿ ಬಿಸಿನೀರು ಹಲ್ ಪುಡಿ ತಗೊಂಡ್ ಬಾ, ಮಕ ತಕೊಂಡ ಬರ್ತೇನೆ ಒಳಗ. ಹ್ಮ್ ಹಿಡಿಯಪ್ಪ ಹಿಡಿ, ದೌಡ್ನ ಬಾ. ಯವ್ವ ಏನ್ ಮಾಡಿವ ಚಾದಾಗ? ಮೆತ್ತನ ಅವಲಕ್ಕಿ ಮಾಡೀನಿ. ಹೌದಾ? ಉಪ್ಪಿಟ್ಟು ಮಾಡಿನು. ಇಲ್ಲೋಡು ಹಾಲಿಗೆ ಚಾ ಕಾಸಿನಿ, ನಗಲೋಗ ತಿನ್ನ ನನ್ನ ಮಗನ. ಯವ್ವ ನಾ ಇವತ್ತ ಹುಬ್ಬಳ್ಳಿಗೆ ಸಿನಿಮಾ ನೋಡಕ್ ಹೊಂಟೇನಿ. ನೀನ? ಹ್ಮ್ ಒಂದ್ 200 ರೂಪಾಯಿ ಕೊಡ್ಬೆ. ಅಯ್ಯ ನಾ ಎಲ್ಲಿಂದ ಕೊಡ್ಲಿ ಅತ್ತಮ್ಮ, ನನ್ನ ಹಂತೆಗೆ ರೊಕ್ಕಿಲ್ ಬಿಡ, ಅವನ ಹಂತೆಕ ಇಸ್ಕೋ ನಿಮ್ಮಪ್ಪನಂತೆ. ಸರಳ ಕೊಟ್ಟಿ ಪಾಡಾತು, ಇಲ್ಲ ಅಂದ್ರೆ ನಾನ ಹತ್ತಿ ಹುಡಿ ಎಣ್ಣಿನ ಕುಡಿತೇನೆ ನೋಡ್ ಮತ್ತ. ಅಯ್ಯೋ ಯಾಕೋ ಕಾಂತು, ರೊಕ್ಕಿಲ್ಲಂದ್ರ ಹತ್ತಿ ಕುಡಿಯೋ ಎಣ್ಣೆ ಕುಡಿಯೋದ ನನ್ನ ಮಗನ? ಹೌದ್ ನೋಡು, ಕೊಡದಿದ್ರ ನಾ ಕುಡ್ದ ಬಿಡಮ್ಮ. ನಮ್ ಮನ್ಯಾಗ ಇರ್ಲಿಲ್ಲ ಅಂದ್ರೆ ಯಾರ್ದಾರ ಮನ್ಯಾಗ ಇಸ್ಕೊಂಡು ಬಂದು ಕುಡಿತೀನಿ ನೋಡ್ ಮತ್ತ. ಬೇಡ 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 ಅಯ್ಯಪ್ಪ, ನಿಂದಸಿಂದ ನಾ ಜೀವ ಹಿಡಿದಿನ. 200 ಯಾಕ? 300 ಕೊಡ್ತೀನಿ ತಗೋ. ತೊಗರಿ ಬೇಳೆ ಮಾರಿದ್ವು ಅದಾವು, ಚನಿ ಮಾಟ ಚೈನಿ ಮಾಡಿ ಚಂಜು ಮುಂದ ದೌಡ್ ಮನೆಗೆ ಬಂದ್ಬಿಡು ಮಗನ. ಹೋಗಪ್ಪ ಹೋಗ. ಅಪ್ಪ ನಾ ಎಲ್ಲಿ ಹೋಗ್ಯಾನಂತ ಕೇಳಿದ್ರೆ ಬರ್ತಿಲ್ಲ ಅಂತ ಹೇಳ. ಅಯ್ಯ ಅವನು ಬಾಯಿ ಬಡಿಯೋದು ಎಷ್ಟೊತ್ತು ಹೋಗತ್ತಮ್ಮ, ನೀ ಯಾಕಂದ್ರೆ ಕಳಜಿ ಮಾಡ್ತೀನಿ. ಹೋಗ ಹೋಗಯ್ಯಪ್ಪ. ತಂಗಿ, ಏ ತಂಗಿ. ಯಾಕಯ್ಯಪ್ಪ? ಕಾಲಿಗೆ ಸ್ವಲ್ಪ ನೀರ್ ತಗೊಂಡು ಬಾರವ. ಅಯ್ಯ ಕಾಲು ಹುದ್ಲು ಮುಳುಗ್ಯಾವಲ್ಲಯ್ಯಪ್ಪ, ಎಲ್ಲಿಗೆ ಹೋಗಿದ್ದಿ? ಬತ್ ಗದ್ದಿ ಮಠ ಹೋಗಿ ಬನ್ನೆವಾ, ಒಂದ್ 2-3 ಒಡತ್ ಬಿದ್ದಿದ್ವ. ನಾ ಹೋಗದಿದ್ರ ಗದ್ದೆ ನೀರೆಲ್ಲ ಖಾಲಿ ಆಗ್ತಿತ್ತು ನೋಡು. ಇರ್ಲಿವಾ ಬಸವಂತ ಬಂದನ? ಇನ್ನೂ ಬಂದಿಲ್ಲಯ್ಯಪ್ಪ. ಮತ್ತ ಕಾಂತ್ಯಾ ಎಲ್ಲಿ ಹೋದ? ನೋಡು 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 ಯವ್ವ ಇವನ ಅವನ್ನರ ಬಸವಂತ ಅಂತ ಬಾಯಿ ತುಂಬ ಕರೀತಾನ. ನನ್ನ ಮಗ್ಗೆ ಕಾಂತ್ಯ ಅಂತ ಕಾಂತ್ಯ, ಯಾಕಂದ್ರೆ ಅದು ಪರದೇಶ ಕೂಸು ನೋಡು. ಅಯ್ಯೋಯ್ಯೋಯ್ಯೋ ಗೊತ್ತಿಲ್ಲ ಅಂತ ಮಾಡಿರೇನ ನಿಮಗತ್ತು ನನಗ? ಹ್ಮ್ ಅದೇನೋ ಅಂತಾರಲ್ಲ, ಊರೆಲ್ಲ ಉಗಾದಿ ಮಾಡಿದ್ರೆ ಅರಗೊಡ್ಡಿ ಅಮಾವಾಸ್ಯೆ ಮಾಡಿತ್ತಂತ ಅಂತಾದಿದು. ಏನಂದೆ? ತಗದು ಕೊಟ್ಟ ಅಂದ್ರ ಚಟ್ಟ ನಿಗರಿತ್ತಿಂದ ಬರ್ತೈತಿ. ಹಿಂಗ ಚಟ್ಟ ನಿಗರ್ಸಕ್ ಹೋಗ ಮೊದಲ್ನೇ ಹಾಕಿದ್ರು ಚಟ್ಟ ಕಟ್ಟಿಸಿ ಬಾರ ಒಳಗ. ಯಪ್ಪ ಏನಪ್ಪ ನೀನು, ಮಾತ್ ಮಾತಿಗೆ ಜಗಳಕ್ಕೆ ನಿಂದಿರ್ತಿ. ನಾವು ನಮ್ಮನ್ ಹಡದ ತಾಯಿ ಸುಖನು ಕಂಡಿಲ್ಲ, ಪಡೆದ ತಾಯಿ ಸುಖನರ ಚಂದಾಗಿರ್ಲಿ. ನಡಿಯಪ್ಪ ನಡಿ, ನೀ ಸ್ವಲ್ಪ ಹೊತ್ತವರ್ಗ ನಡಿ. ಏನ್ ಮಾಡುದು ವಾ ಮಗಳ, ನಾವೊಂದು ಕೇಳಿದ್ರ ತಾವೊಂದು ಹೇಳ್ತೈತಿ. ಶ್ರೀಕಾಂತ್ಯ ಶ್ರೀಕಾಂತ್ಯ ಅಂತ ಕಾಂತ್ಯನ್ನ ಎಬ್ಬಿಸ್ಕೊಂಡಿರ್ಸ್ಬಿಟ್ಲು. ಹಿಂಗಾದ್ರ ನಮ್ ಕಮತದ ಗತಿ ಏನವ? ಕಾಂತ್ಯ ನಮ್ ತಲೆ ಮ್ಯಾಲ ಕುಂತನವ, ನಮ್ಮ ತಲೆ ಮ್ಯಾಲ ಕುಂತ. ಯಪ್ಪ ಶ್ರೀಕಾಂತ ಇನ್ನೂ ಸಣ್ಣವ, ಅಡ್ಡಾಡ್ಲಿ ಬಿಡು ಅಣ್ಣ, ನಾನು ದುಡಿತೇವಿ. ಮಗಳ ಏನವ ನಿನ್ನ ಮಾತು? ಕರೆ ಅಂದ್ರ ನೀವಿಬ್ರು ಈ ಮನ್ಯಾಗ ಹುಟ್ಟಬಾರ್ದಾಗಿತ್ತವ, ಹುಟ್ಟಬಾರ್ದಾಗಿತ್ತು. ಯಾವ್ದಾರ ಒಂದ್ ತಿರುಕನ ಮನ್ಯಾಗ ಹುಟ್ಟಿದ್ರ ನಿಮಗ್ ಮರ್ಯಾದೆ. ಏನ್ ಮಾಡೋದಪ್ಪ, ಯಾರ್ಯಾರ ಭೋಗದಾಗ ಹೆಂಗೈತಿ ಅನ್ನೋದು ಯಾರಿಗ ಗುರ್ತು? ಅದನ್ನ ನಾವು ತಪ್ಪಿಸ್ಬೇಕು ಅಂದ್ರ ತಪ್ಪೋದಿಲ್ಲಪ್ಪ, ಅದು ತಪ್ಪೋದಿಲ್ಲ. ಆ ಶ್ರೀರಾಮನ ಸತಿ ಸೀತಾ 1000 ಮಂದಿ ಸೈನಿಕರ ನಡುವೆ ರಾಜ್ಯವಾಡದಾಗ ಕುಂತರು, 14 ವನವಾಸ ತಪ್ಪಲಿಲ್ಲ. ಮತ್ತ ನಮ್ಮಂಥವ್ರ ಪಾಡೇನಪ್ಪ, ನಮ್ಮಂಥವ್ರ ಪಾಡೇನು? ಪಾಲಿ ಬಂದದ್ದು ಅನುಭವಿಸದಯ್ಯಪ್ಪ.
ಅಯ್ಯ ಬಾಸಿಗದಾಗಿನ ಬೇಗಡಿ ಅಂತಾಕೆ. ಏನು ಮಾತಾಡ್ತೀಯ ನೀನು, ಏನು ಮಾತಾಡ್ತಿದ್ದಿ? ಕಳ್ಳ ಕರಗಿ ಬೆಣ್ಣೆ ಹಳ್ಳ ಹರಿದಂಗಾಗತ್ತೆ ನೋಡು. ಅದೇನೋ ಅಂತಾರಲ್ಲ, ನೀರ್ಗಣ್ಣಿನ ಮಳ್ಳಿ ಊರ ಹಾಳು ಮಾಡಿದ್ಲಂತ ಸೀತಾನ ಸುದ್ದಿ ಹೇಳಕ್ ಬಂದಾಳಿಕೆ ದೂಪಾರ್ತಿ. ಸೀತಾನ ರಾವಣ ಹೊತ್ಕೊಂಡು ಹೋಗಿ 14 ವರ್ಷ ಇಟ್ಕೊಂಡಿದ್ದ, ಹಂಗ ನಿನ್ನ ಯಾವನರ ಓಡಿಸ್ಕೊಂಡು ಹೋಗಿ 28 ವರ್ಷ ಇಟ್ಕೊಳ್ಳಿ ಅಂತೀಯನ ನೀನು? ಗುರ್ತಿಲ್ಲ ಅಂತೀಯನ ನಿನಗತ್ತ? ನನಗ ನೀ ಎಲ್ಲಿ ಕುಂದಿರ್ತಿ, ಎಲ್ಲಿ ನಿಂದಿರ್ತಿ, ಎಲ್ಲಿ ತಿರುಗ್ತಿ ಅನ್ನೋದು ಎಲ್ಲ ಗೊತ್ತೈತಿ ಬಾರಕೆ ನನಗ. ಬಾಬಾ ನಾನು ಹಾರೋ ಹಕ್ಕಿ ಪುಚ್ಚ ಎಣಸುವಕ್ಕಿದ್ದೀನಿ, ಹೊಲಕ್ ಹೋಗಬಾ, ಹಿಂದಾಗಡೆ ಸೇರ್ ರೊಟ್ಟಿ ಕಟ್ಟ ಕಳಿಸ್ತೀನಿ, ಹೋಗಬಾ ಅಂದೆ. ಏ ಸಿದ್ದಿ, ಏ ಸಿದ್ದಿ, ಮುತ್ತಿನಂತಾವ್ ಎರಡು ಮಾತಾಡಿ ಚಪ್ಪಾಳಿ ಹೊಡೆಸ್ಕೊಳ್ಳಿ, ಅಲ್ಲದ್ ಮಾತಾಡಿ ಅದೇ ಕೈಲೇ ತೆಗೆದ ಮಾರಿಗೆ ಚಪ್ಪಲಿಲ್ಲ ಹೊಡೆಸ್ಕೋಬೇಡ, ಅಟು ನೋಡ್ಕೊಂಡು ಮಾತಾಡು. ಅಯ್ಯಂದ್ರೆ ಹಗರ ಅಂತ ತಿಳಿದ್ರೇನ್ರಿ ನೀವು? ಹಗರ ಅಂತ ತಿಳಿದ್ರೆ ನಾಳೆ ಮದುವೆ ಮಾಡಿ ಕೊಟ್ಟಿಂದ ಗೊತ್ತಾಕತ್ತೆ ನಿಮಗ. ಆಕೇನು ಒಬ್ಬ ಹಂಗಿರೋದಿಲ್ಲ, ಹಬ್ಬ ಮಾಡೋದಿಲ್ಲ, ಹಾದಿ ಮೇಗ ವಸ್ತಿ ಮಾಡಿದ್ರೆ ಆತಿಲ್ಲ ಆಕೆ ನಾಳೆ. ಏ ಸಿದ್ದಿ, ನನ್ನ ಮಗಳ ಬಗ್ಗೆ ಅಷ್ಟ ಹಗರಾಗಿ ಮಾತಾಡಬೇಡ ಸಿದ್ದಿ. ಯವ್ವ ನಿನ್ ಸಿಟ್ಟು ಬಂದ್ರ ಎರಡು ಪೆಟ್ಟು ಹೊಡಿಬೇ ಬೇಕಾದ್ರ ಹಿಂಗ ನನಗಿಲ್ಲದ ಅಪ್ಪದ ಹೊರಿಸ್ಬೇಡವ. ನೀ ಕೈಲಿ ನೀಡಿ ಕಾಲಿಲಿ ದುಡಿದ್ರು ನಾನು ಅದನ್ನ ತಿರಸ್ಕರಿಸೋದಿಲ್ಲವ, ನಾನು ಅದನ್ನ ತಿರಸ್ಕರಿಸೋದಿಲ್ಲವ. ಯಾಕ ಯಾಕಂದೆ ಮತ್ತ ಅಡಿಗೆ ಮನೆ ಕಡೆ ಹೊಂಟಲ್ಲ? ಯವ್ವ ಒಂದೊತ್ತು ಉಂಡು ಹೊಲಕ್ಕೆ ಹೋಗ್ಕನಿ ಬೇ. ಉಂಡು ಹೋಗ್ತೀನಂತ ಯಾರಂಡಿ ಮಾಡೋರ್ ನಿಟ್ಟಿಯ ರೇಖೆ ಇಲ್ಲಿ ಮಾಡೋರ್ ನಿಟ್ಟಿಯ ನಡಿ ಮುನ್ನೋಡಿಂದ ಮದ್ದಿನ ಕೊಟ್ಟು ಕಳಿಸ್ತೀನಿ ನಡಿ ನಡಿ ಮೊದಲು ನಡಿ ಅಂದೆ. ಯವ್ವ ರಾತ್ರಿನ್ಯಾಗ ಉಂಡು ಉಳಿದಿದ್ದು ತಂಗಳದರ ಕಟ್ಕೊಂಡು ಹೋಗ್ತೇನೆ ವಾ ಅಣ್ಣಗ. ರಾತ್ರಿ ಉಂಡು ಉಳಿದಿದ್ದೆಲ್ಲ ನಾಯಿಗೆ ಹಾಕೇನು, ನಾಯಿ ಹಂಗ ಹೊಲಕ್ಕೆ ನಡಿ ಸಾಕಿ ನಾಟಕ. ಏನು ಬಂತಪ್ಪ ಇದು ನನ್ನ ಮಕ್ಕಳಿಗೆ ಏನು ಬಂತು? ಆಸರ ಆದಿತ್ತಂತ ಇದನ್ನ ಮಾಡ್ಕೊಂಡು ಬಂದ್ರ ಆಸರ ಆಗ್ಲಿಲ್ಲಪ್ಪ ಇದು, ಕಡೆಗೂ ಬ್ಯಾಸರ ಆತು. ನನ್ನ ಮಗ ಕೋಳಿ ಕೂಗುವಾಗ ಗಳೆ ಹೊಡ್ಕೊಂಡು ಹೋಗೈತಿ, ಹೊಟ್ಟೆ ಹಸದು ಕುಂತೈತೋ ಏನೋ, ಮಗಳು ಉಪ್ವಾಸ ಹೋತು. ದೇವ್ರ ನನ್ನ ಮನಸ್ಸು ಪರೀಕ್ಷೆ ಮಾಡಕ್ ಹತ್ತಿದೇನಪ್ಪ, ನನಗರ ಇತ್ತಾಗ ಬಾವಿ ಆಗೈತಿ, ಅತ್ತಾಗ ಕೆರಿ ಆಗೈತಿ, ಬಾವಿ ಜಿಗಿಲು ಕೆರಿ ಜಿಗಿಲು ಒಂದು ತಿಳಿದಂಗ ಆಗೈತಿ. ದೇವ್ರ ನನ್ನ ಮಕ್ಕಳಿಗೆ ನೀನ ಗತಿಯಪ್ಪ ನೀನ ಗತಿ. ಅವ ಅವ ಎಲ್ಲಿಗೆ ಹೋದಿ ಅವ, ಎಲ್ಲಿಗೆ ಹೋದಿ? ನಮ್ಮನ್ನು ಬಿಟ್ಟು ನೀನ್ ಯಾಕೆ ದೂರ ಆದಿಯವ್ವ? ಅಣ್ಣ ತಂಗಿ ಪರದೇಶಿ ಆಗಿ ತಿರುಗ್ರಿ ಅಂತ ಪಾರಾಗಿ ಹೋದಿ ಏನವ್ವ? ಕುತ್ತಿಗೆ ಕೊಯ್ಯೋ ಕಟುಗರ ಕೈಯಾಗ ಕುರಿ ಕೊಟ್ಟಂಗ ಕರುಣೆ ಇಲ್ಲದ ತಾಯಿ ಕೈಯಾಗ ನಮ್ಮನ್ನ ಕೊಟ್ಟು ಹೋದೇನವ್ವ? ನಾನೆಷ್ಟು ಸೋತು ನಡೆದ್ರು ನನ್ನ ತಾಯಿ ನನ್ನ ಅಪ್ಕೊಳ್ಳು, ಅಪ್ಪತ್ತಿನ ಕೂಳಿಗೂ ನನಗ್ ಗತಿ ಇಲ್ದಂಗಾತು. ಪರಮಾತ್ಮ ನಮಗೆ ಯಾವ ಜನ್ಮದ ಶಿಕ್ಷಣಪ್ಪ ಇದು? ನಮ್ಮಣ್ಣಗ ನನಗ ನೀನ ತಂದಿ ನೀನ ತಾಯಿಯಪ್ಪ, ಕೈ ಬಿಡ್ಬೇಡಪ್ಪ ಕೈ ಬಿಡಬೇಡ. ಯಾಕ್ರಿ ಬಸವಂತವನಾರ ಹೊಲಕ್ಕೆ ಹೊಂಟಿರ? ಹೂನ್ಬೇ ಮಾಯಮ್ಮ ಹೊಲಕ್ಕೆ ಹೊಂಟಿನಿ. ಅಯ್ಯಾಕ್ರಿ ಅವನಾರ ಕಣ್ಣೀರ್ ಬಂದಾವಲ್ರಿ, ಮಾರಿ ಸಪ್ಪಗಾಗೈತಿ. ಅವನಾರ ಏನಾರ ಅಂದಾರೇನ್ರಿ ಮನ್ಯಾಗ? ಮಲತಾಯಿ ಮಕ್ಕಳ ಕತಿನ ಹಿಂಗ ಯವ್ವ, ತಾಯಿ ಮಲತಾಯಿ ಮಕ್ಕಳ ಕತಿನ ಹಿಂಗ ಬಸವಂತವ? ಯವ್ವ ಗೌಡ್ರ ಮನೆ ಅಂಗಳ ಕಸ ಗುಡಿಸಿ ಬರುವಾಗ ಗೌಡ್ತಿ ಉಡಿಯಾಗ ಎರಡು ರೊಟ್ಟಿ ಕೊಟ್ಟು ಕಳಿಸ್ಯಾಳ. ಯವ್ವ ತಗೋ ಈ ರೊಟ್ಟಿ, ನಿಮ್ಮಣ್ಣೊಂದು ನೀವೊಂದು ತಿನ್ರವ್ವ, ಲಗು ಹೋಗ್ಯವ್ವ. ಬಸವಂತ ಹಸಿದಿರ್ಬೇಕು, ಹೋಗ್ತಾಯಿ ಹೋಗು. ಬೇಡ ಮಾಯಮ್ಮ, ನಿನ್ನ ಮಕ್ಕಳಿಗೆ ಒಯ್ಯವ ಮನೆಗೆ, ನಿನ್ನ ಮಕ್ಕಳಿಗೆ ಒಯ್ಯವ. ಯವ್ವ ನನಗೆ ಮಾತ್ರ ಗಡ ರೈತರ ಮನೆ, ಯಾರಾದರೂ ಕೊಟ್ಟ ಕೊಡ್ತಾರ. ತಗೋ ಲಗು ಹೋಗ್ಯವ್ವ, ತಿನ್ ಹೋಗ್ರಿ ಅಣ್ಣ ತಂಗಿ ಕೂಡಿ. ಮಾಯಮ್ಮ ನನ್ನ ಪಾಲಿಗೆ ನಮ್ಮಣ್ಣನ ಪಾಲಿಗೆ ನೀನೇ ಹಡದ ತಾಯಿ ಅವ್ವ, ನೀನೇ ಹಡದ ತಾಯಿ. ಯವ್ವ ಬಸವಂತವನಾರ ನಿಮ್ಮ ಅವ್ವ ಇರೋ ತನಕ ನಾನು ನಿಮ್ಮ ಮನ್ಯಾಗ ಹಾಲು ತುಪ್ಪದಾಗ ಕೈ ತೊಳೆದೇನ? ಯವ್ವ ನನ್ನ ಮಕ್ಕಳ ಸಹಿತ ನಿಮ್ಮ ಅವ್ವನ ಆಸರದಿಂದ ನಾ ದೊಡ್ಡವಾಗ್ಯವ ತಾಯಿ. ಆ ದೌಳು ಗಂಗವ್ವ ನನಗ ನನ್ನ ಮಕ್ಕಳಿಗೆ ಸಹಿತ ತಾಯಿ ಹಂಗ ಇದ್ಲು. ಹೋಗ್ಯವ್ವ ಬಸವಂತ ಹಸಿದಿರ್ಬೇಕು, ಗಡಾನ ಹೋಗು ತಾಯಿ. ಹೂನಬೇ ಹೋಗ್ತೀನಿ. ದೇವ್ರ ನಮಗೆಂತ ಹೊತ್ತು ತಂದೆಪ್ಪ, ನಮಗೆಂತ ಹೊತ್ತು ತಂದೆ. ಯಾಕಣ್ಣ ಅಳಕತ್ತಿ? ಯಾಕಿಲ್ಬಾರ್ವ, ಅವನ ನೆನಸಿಗೋ ಅಂತ ಗಳೆ ಹೊಡ್ಯಾಕತ್ತೀನಿ. ಕಣ್ತುಂಬ ನೀರು ಬಂದು ವಾ, ಕಣ್ತುಂಬ ನೀರು ಬಂದು. ಅಣ್ಣ ಬಸವಂತಣ್ಣ ನಾನು ಬರೋದು ಸ್ವಲ್ಪ ತಡ ಆತಪ್ಪ, ಹೊಟ್ಟಿ ಹಸ್ತಿರ್ಬೇಕು, ಊಟ ಮಾಡಬಾರಪ್ಪ. ಹೌದು ವಾ, ನಾನು ನಿನ್ನ ದಾರಿ ನೋಡ್ಕೊಂತಾನೆ ಗಳೆ ಹೊಡ್ಯಾಕತ್ತೀನಿ. ನಡಿವ, ಹಸಿವಾಗೈತಿ, ರೊಟ್ಟಿ ಕೊಡ್ನಡಿ. ತಂಗಿ ಅಪ್ಪ ಮನೆಯಾಗಿದ್ದೇನವ್ವ?
ಹೂನಪ್ಪ ಮನೆಗೆ ಇದ್ದ, ತಗೋಣ ರೊಟ್ಟಿ ತಿನ್ನು. ತಂಗಿ ಬಸವಂತಿ, ಯಾಕೆ ವಾ ಇವತ್ತು ಒಂದು ರೊಟ್ಟಿ ತಂದಿ? ಯಾಕೆ ಇಲ್ಲ, ತಗೋರಪ್ಪ ತಿನ್ನು. ತಂಗಿ, ಇವು ನಮ್ಮ ರೊಟ್ಟಿ ಅಲ್ಲವಾ? ಇವು ನಮ್ಮ ರೊಟ್ಟಿ ಅಲ್ಲವಾ? ಇವು ಹೌದಣ್ಣ, ಇವು ನಮ್ಮ ರೊಟ್ಟಿ ಅಲ್ಲ ಅಣ್ಣ, ಇವು ನಮ್ಮ ರೊಟ್ಟಿ ಅಲ್ಲ, ಮಾದ್ರ ಮಾಯಮ್ಮನ ರೊಟ್ಟಿ ಅಣ್ಣ, ಇವು ಮಾದ್ರ ಮಾಯಮ್ಮನ ರೊಟ್ಟಿ. ನಮ್ಮ ರೊಟ್ಟಿ ಕಟ್ಕೊಂಡು ಬರಬೇಕು ಅಂದ್ರೆ ಅವು ಆ ಸಿಟ್ಟಿಗೆದ್ಲು, ಹಂಗ ಕಳಿಸಿದ್ಲಣ್ಣ, ಹಂಗ ಕಳಿಸಿದ್ಲು. ಮಾದ್ರ ಮಾಯಮ್ಮ ಗೌಡ್ರ ಮನೆ ಅಂಗಳ ಗುಡಿಸಿ ಬರುವಾಗ ಗೌಡ್ರು ಎರಡು ರೊಟ್ಟಿ ಕೊಟ್ಟಿದ್ರಂತ. ನಾ ಸಪ್ಪಗೆ ಮಾರಿ ಮಾಡಿಕೊಂಡು ಹೊಲಕ್ಕೆ ಬರುವಾಗ ಮಾಯಮ್ಮ ಗುರ್ತು ಹಿಡಿದು ತಗೋ ತಂಗಿ ಅಂತ ಕೊಟ್ಟು ಕಳಿಸಿದ್ಲಣ್ಣ. ನಾನು ತಿಂದು ನಿನಗೊಂದು ತಂದಿನಿ, ತಗೋ ಅಣ್ಣ ತಿನ್ನಣ್ಣ. ಅಳಬೇಡವ, ಅಳಬೇಡ ಬಸವಂತಿ, ಅಳಬೇಡ. ಆ ದೇವರು ನಮ್ಮ ಮ್ಯಾಲ ಅದಾನುವ. ತಗೋ ಇದೊಂದು ರೊಟ್ಟಿ ನೀನ ತಿನ್ನು, ನನಗಿನ್ನೂ ಹಸುವಾಗಿಲ್ಲ, ತಗೋರುವ ಇದೊಂದು ರೊಟ್ಟಿ ನೀನ ತಿನ್ನು. ಅಣ್ಣ, ಕೋಳಿ ಕೂಗುವಾಗ ಗಳಿ ಹೊಡ್ಕೊಂಡು ಬಂದಿ, ಇದೊಂದು ರೊಟ್ಟಿ ತಿನ್ನಪ್ಪ. ತಂಗಿ, ನನಗಿನ್ನೂ ಹಸುವಾಗಿಲ್ಲ, ತಗೋರುವ ನೀನ ತಿನ್ನು. ಅಣ್ಣ, ನೀ ತಿಂದಿದ್ರ ನನ್ನ ಆಣೆಗೆ ತಿನ್ನೋಡು. ಬಸವಂತಿ, ಬಸವಂತಿ, ತಿಂತೇನವಾ, ತಿಂತೇನವಾ, ತಿಂತೇನಿ. ಅಣ್ಣ, ನಾವು ಹೊಟ್ಟೆ ತುಂಬ ಊಟ ಮಾಡ್ತಿದ್ವಲ್ಲಣ್ಣ. ಹೌದುವಾ, ಹೊಟ್ಟೆ ತುಂಬ ಊಟ ಮಾಡ್ತಿದ್ದೀವಿ. ಅವು ಇದ್ದಾಗ ಮೈ ತುಂಬ ಬಟ್ಟೆನೂ ತೊಡ್ತಿದ್ದೀವಿ. ಒಂದು ಹೊತ್ತು ಊಟ ಇಲ್ದಿದ್ರು ತಾಯಿ ಮುಖ ನೋಡಿ ಹೊತ್ತು ಗಳಿತಿದ್ದೀವ, ತಾಯಿ ಮುಖ ನೋಡಿ ಹೊತ್ತು ಗಳಿತಿದ್ದೀವಿ. ಏನು ಮಾಡಿದ್ವ, ಆ ಭಾಗ್ಯನ ನಮಗಿಲ್ಲ, ಆ ಭಾಗ್ಯನ ನಮಗಿಲ್ಲ ತಂಗಿ. ಅಣ್ಣ, ಅವನು ಅವ್ರಿಗೆ ಆಯಿ ಬಾಯಿಗಳು ಇನ್ನೂ ಅದಾರು. ನಮ್ಮವ್ವ ನಮ್ಮನ್ನು ಯಾಕೆ ಮರೆತು ಯಾಕೆ ದೂರ ಆಗಿ ಹೋಗ್ಯಾಳಣ್ಣ. ತಂಗಿ, ಅವನು ತವ್ರ ಮನೆ ಹೊಳೆ ಹಚ್ಚಿಕುವ. ಅವು ಆ ಬಾಳ ದಿವಸಕ್ಕಂತ ಅಮ್ಮನ ನೋಡಾಕ ತವ್ರ ಮನೆಗಂತ ಹೊಂಟಿದ್ಲು. ಹೊಳೆ ದಂಡಿ ಮ್ಯಾಲ ಒಂದು ಬಂಡಿಗಲ್ಲ ಐತಿ, ಬಂಡಿಗಲ್ಲಿನ ಬಾಜುಕ ಒಬ್ಬ ಬೆಗಾರನ್ನ ಯಾವತ್ತೂ ದೋಣಿ ತಗೊಂಡು ಕುಂಡಿರ್ತಿದ್ದ. ಊರಿಗೆ ಹೋಗೋರನ್ನ ಬರೋರನ್ನ ಅನೇ ಕೊಟ್ರೆ ಅಚ್ಚಿಕ್ಕ ದಾಟಿಸ್ತಿದ್ವ, ಅನೇ ಕೊಟ್ರೆ ಈ ಚಿಕ್ಕ ದಾಟಿಸ್ತಿದ್ದ. ಹಂಗೆ ಅವನು ಒಂದು ದಿವಸ ದೋಣಿಯಾಗ ತವ್ರ ಮನೆಗೆ ಹೋಗುವಾಗ ನಡು ಹೊಳೆಯಾಗ ದೋಣಿ ಮುನಿಗಿ. ಅವ್ವ ದೂರ ಆದ್ಲವಾ, ಹೊಳೆ ಪಾಲಾದ್ಲ, ತಂಗಿ ನಮ್ಮನ್ನು ಬಿಟ್ಟು ದೂರ ಆದ್ಲವಾ, ನಮ್ಮನ್ನು ಬಿಟ್ಟು ದೂರ ಆದ್ಲವಾ. ಕಂದ ಅಂತ ಕೂಗಿದ್ದು ಒಂದು ಸಾರಿ, ಒಂದು ಸಾರಿನೂ ನನಗೆ ಕಿವಿಗೆ ಕೇಳಲಿಲ್ಲ ಅಣ್ಣ, ಕೇಳಲಿಲ್ಲ. ತಂಗಿ, ಶಿವಮಣಿ ಶಾವಂತಪ್ಪ ಅಜ್ಜಂತ ಒಂದು ಮುದುಕಿದ್ದ, ಆ ಮುದುಕ ಮೇಲೆ ತಾರಿ ನೋಡ್ತಿದ್ವ. ಅವ ನನಗೊಂದು ಮಾತು ಹೇಳಿದ್ವಾ, ನೆನಪೈತೆ ಒಂದು ಮಾತು ಹೇಳಿದ್ದ. ಏನು ಹೇಳಿದ್ದಣ್ಣ? ನೋಡ್ಲಿ ಬಸವಂತ, ತಾಯಿದು ಹೆಣ್ಣು ಮಕ್ಕಳ ಮ್ಯಾಲೆ ಭಾಳ ಕಾಜಿ ಅಂತ, ಹೆಣ್ಣು ಮಕ್ಕಳದು ತಾಯಿ ಮ್ಯಾಲೆ ಭಾಳ ಕಾಜಿ. ತಾಯಿದು ಹೆಣ್ಣು ಮಕ್ಕಳದು ಆತ್ಮದ ಅಂಗಳ ಒಂದ ಹೊಳಿ ನೀರಿನಂಗೆ ಏಕಿರ್ತೈತಂತ. ಮಕ್ಕಳ ಮ್ಯಾಲೆ ಅತಿ ಜೀವಿದ ತಾಯಿ ಸತ್ತ ಬಳಿಕ ಮಗಳು ತಾಯಿ ಕುಂಡ್ರು ಜಗದಾಗ ಕುಂತ ಅಮ್ಮ ಅಂತ ಕೂಗಿದ್ರೆ ಕಂದ ಕಂದ ಅಂತ ಪ್ರತಿಧ್ವನಿ ಕೇಳಿದಂಗೆ ಕೇಳ್ತೈತಂತ ಶಾವಂತಪ್ಪ ಅಜ್ಜ ಹೇಳ್ತಿದ್ದ ನೋಡುವ ತಂಗಿ. ಅಣ್ಣ, ಹಂಗಾರನ ಎಲ್ಲಿ ನಿಂತು ಕೂಗ್ಲಿ ಅಣ್ಣ? ತಂಗಿ, ನಮ್ಮ ತೋಟದ ಬಾಜುಕ ಹೊಳಿ ದಂಡಿ ಮ್ಯಾಲ ಒಂದು ಬಂಡಿಗಲ್ಲ ಐತಿ, ಆ ಬಂಡಿಗಲ್ಲ ಮ್ಯಾಲ ಅವ ಯಾವತ್ತು ಕುಂಡಿರ್ತಿದ್ವ. ನೀ ಕೂಗುದಾದ್ರೆ ತಂಗಿ ಅಲ್ಲೇ ನಿಂತು ಕೂಗುವ. ತಾಯಿ ನನ್ನ ಧ್ವನಿಯ ಕೇಳಿ ನಿನ್ನ ಆತ್ಮವು ಮರಗಲಿ, ನಿನ್ನ ಧ್ವನಿಯು ಕೇಳಿ ನನ್ನ ಹೃದಯ ಬಾಗಿಲು ತೆರೆಯಲಿ. ನನ್ನ ಬಳಿಗೆ ಬಾರುವ ಬಸವಂತಿ. ಬಸವಂತಿ ತಡಿವ, ಅಳಬ್ಯಾಡ ತಡಿ, ಬಾ. ಸಿಗು ವಸ್ತು ಅಲ್ಲ ಬಾರುವ, ಬರೀ ಧ್ವನಿ ಬಾರುವ, ಅದು ಸಿಗು ವಸ್ತು ಅಲ್ಲ, ಬಾ ಮನೆಗೆ ಹೋಗೋಣ ಬಾರುವ. ಇನ್ನ ಏ ತಮ್ಮ, ಯಾಕ ಯಾಕ ಚೀರಾಕತಿಯೋ? ಎಲ್ಲಿ ಹೋಗಿದ್ದಿ? ವದರಿ ವದರಿ ಗಂಟ್ಲ ಆರ್ತ್ ನಂದು, ನೀರು ತಗೊಂಡ್ ಬಾ. ತರ್ತೀನಿ ತಡಿಯಪ್ಪ, ತಗೋಯಪ್ಪ. ಅಲ್ಲ ಸಿರ್ಕಂತ, ಎಲ್ಲಿ ಹೋಗಿದ್ದಿ ನೀನು? ಒಂದು ಮುಂಜಾನೆ ಒಂದು ಮುಟ್ಟಿಗೆ ಅವಲಕ್ಕಿ ತಿಂದು ಹೋದವ, ಹೊತ್ತು ಮುಳುಗೆ ಮನೆಗೆ ಬಂದಿ. ಹೊಟ್ಟಿ ಕುಳಿನ ಕವರ್ ಸಹಿತಿಲ್ಲಲ್ಲ ನಿನಗೆ. ಮಾರಿ ನೋಡೋದನ್ನ, ಹೀರು ಒಗೆದು ಕಬ್ಬಿನ ಸಿಪ್ಪ ಆದಂಗೆ ಆಗೈತಿ. ಬಾಬಾ ಅಟ ಏನಾರ ತಿಂದು ಹೊರಗೆ ಹೋಗಿ ಬಾನಿ, ಅವು ಬರೋ ಹೊತ್ತಾಗೈತೆ, ಅವು ಬಿಕ್ಕೊಂಡು ಬೀಳಿ. ಬಸವಂತಿನೂ ಬಂದಿ ನಾನು ಹಲ್ಲಿಂದ. ಬಸವಂತಿನೂ ಬಂದಿಲ್ಲ, ಬಸವಂತಿಯನ್ನು ಬಂದಿಲ್ಲ, ಇಬ್ರು ಕೂಡಿ ಅವನ್ ನೆನಪು ತೆಗೆದು ಅತ್ಕೊಂತ ಕುಂತಂಗೆ ಕಾಣ್ತದೆ ಹೊಲದಾಗ.
ಯಾವಾಗ ಬರ್ತಾರ ಬರ್ಲಿ ಬಾ, ಅವ್ರು ಕೊಡ್ಬಿ ನಮ್ಗೆ ಮಗನ. ಎಲ್ಲರ ದ್ಯಾಮವ್ವ ದುರ್ಗವನ ಗುಡಿ ಮುಂದೆ ಕುಂತಿದ್ದಾನ ಬಾ, ಅವನಿಗೇನು ಕೆಲಸ? ಕಾಜಿ ಮಕ್ಕಳು ಮನೆ ಬರೋ ಹೊತ್ತಿಗೆ ಬರ್ತಾನಿನ್ನ, ಬಂದ್ರೆ ಯವ್ವ ಬಂದ್ರೆ ಅಪ್ಪ ಅನ್ಕೊಂತ. ಅಪ್ಪನ ಕಡೆಯಿಂದ ಒಂದ್ 1500 ರೂಪಾಯಿ ಇಸ್ದು ಕೊಡುವ. ಸಾರ್ತಿಗೊಮ್ಮೆ 500 ಕಂತ ಏರಿಸ್ತೀಯಲ್ಲ, ಆಟಕ್ಕೊಂದು ರೊಕ್ಕ ಅಯ್ಯಪ್ಪ. ಯಾಕೆಂತ ಕೇಳ್ತೀಯಲ್ಲ ಬೇ, ನನ್ನ ಗೆಳೆಯರ್ ಕೂಡ ನಾನು ಪ್ರವಾಸಕ್ಕೆ ಹೊಂಟೇನಿ, ಇಸ್ದು ಕೊಡ ಮತ್ತ. ಏ ಹುಡುಗ ಅಲ್ಲ, ಇಲ್ಲೋಡಿಲ್ಲ ನನ್ನ ಮಾತು ಕೇಳು. ಎಲ್ಲರೂ 400 500 ತಗೊಂಡು ಹೋಗಾರು, ನೀವು ಒಮ್ಮೆಕ್ಲೆ 1500 ಕೇಳಕತ್ತಿಯಲ್ಲ ಹುಡುಗ. ಹಾ ಅವ್ರಂಗನ್ನ, 4-5 ಮಂದಿ ಅಣ್ಣ ತಮ್ಮರ ಅದಾರ ಅವ್ರ, ನಾನು ಒಬ್ಬನ ಮಗ. ಮಾವಿನ ಗಿಡಕ್ಕೆ ಮಜ್ಜಿಗೆ ಕಡಿ ಹಗ್ಗ ತಗೊಂಡು ಹೋಗಿ ಉರ್ಲು ಹಾಕೊಂಡು ಬರ್ತೇನೆ ನೋಡ್ ಮತ್ತ. ಏಯಪ್ಪ ಹಂಗ್ ಮಾಡಿಗಿಡಿಯೋ ಮತ್ತ, ಇಸ್ದು ಕೊಡ್ತೀನಿ ಹುಗು ಒಂದ್ ಸುಮ್ನಿರ ಅತ್ತಾಗ. ಹ್ಮ್ ನೋಡ್ ಮತ್ತ, ನಾ ಹೊಂಟಿದ್ ನೋಡಿ ಬಸ್ವಂತನು ತಯಾರಾದಾನು, ಹೇಳ ಮತ್ತ ಅವಾಗ. ಅದೇನ್ ಹೊಂಟತ್ ಹೋಗ, ನಿನ್ನ ರೊಕ್ಕ ಕೊಡೋರು ಒಂದು ಬೇಕಲ್ಲ ಅದಕ್ಕೆ. ಅಪ್ ಕೊಟ್ನಂದ್ರ ಅವೇನ್ ಕೊಡ್ತಾನ ಹೋಗ, ಟ್ರೆಜರಿ ಕೀಲಿ ಕೈನ ನನ್ನ ಹಂತೆ ಕೈತಿ. ಹಾ ಇಲ್ಲೋಡು ಗಡಾನ ಉಂಡು ಹೊರಗ್ ಹೋಗ್ ನೀನು, ಅವು ಬರೋ ಹೊತ್ತಾತು. ದೌಡ್ ಬಾ ಅಂದೆ ಶ್ರೀಕಾಂತ್ಯ, ಗಡಾನ ಬಾರೋ ಅಪ್ಪ. ಏನ್ ಮಾಡಕ್ ಹತ್ತೀಯ? ಓಹೋ ಯಾಕ್ ಸುಮ್ನ ಹಲ್ಬಾಕ್ ಹತ್ತೀವಿ? ಅದೇನ ಬಾ ಬಸವಂತ, ಅದು ಹೊಲ್ದಿಂದ ಬಂದ್ರು ಅಸ ಬೆಚ್ಚ ನೀರ್ ಕೊಡ ಕಾಲಿಗೆ ಅವಕ್ಕ. ಯಾಕ ತಣ್ಣೀರ್ ನಡೆಯುದಿಲ್ಲ? ಹೊಲ್ದಿಂದ ಬ್ಯಾಸತ್ ಬಂದಾರು, ಬಿಸಿನೀರ್ ಕೊಡ ಅಂದೆ. ಕೊಡ್ತೀನಿ ಬಾ ಕೊಡ್ತೀನಿ. ಬಿಸಿನೀರ್ ಅಂತ ಬಿಸಿನೀರ್ ಎಲ್ಲಿ ಕಾಸ್ಲಿ? ತಗೋರಿ ಸುರ್ರು ಕೊಡ್ರಿ. ತಗೋರಿಯಪ್ಪ ಕಾಲ್ ತೊಳ್ಕೊಂಡು ಬರ್ರಿ. ಬಟ್ ಏನಾರ ತಿನ್ನಾಕ ಮಾಡಿದ್ರ ಕೊಟ್ಟ ಚಾ ಕೊಡಿ ಇವ್ರಿಗೆ. ತಿನ್ನಾಕ ಏನು ಮಾಡಿಲ್ಲ, ಬರೇ ಕರೆ ಚಾ ಐತಿ, ಅದನ್ನಷ್ಟು ಹಾಕಿ ಕೊಡ್ತೀನಿ ನೋಡು. ಹ್ಞೂ ಇರ್ಲಿ ಬಿಡ್ಬೆ ಅಯ್ಯವ್ವ, ಇನ್ನೇನು ಮಾಡ್ತಿ? ಅಟ್ ಚಾ ಕುಡ್ದ ಅಟ್ ಕುಂತ ಊಟ ಮಾಡಿ ಮಲ್ಕೊಂಡ್ರಾತ್ ಬಿಡು. ಹೌದು ಬಿಡ್ಬೆ ಅಯ್ಯವ್ವ, ಊಟ ಸತ್ತ ಆಗೈತಿ, ಇನ್ನೇನು ಮಾಡ್ತಿ? ಅಲ್ಲ ಮಕ್ಕಳು ಹೊಲದಿಂದ ಮನೆಗೆ ಬಂದ ಕೂಡ್ಲೇನ ಮಳಿ ಹೆಂಗಾಗೈತಿ ಬೆಳಿ ಹೆಂಗೈತಿ ಅಂತ ಕೇಳೋರು ಅಂದಿ. ಮೊದಲ ಮೆತ್ತನ ಅವಲಕ್ಕಿನ ಹಾಕಿಕೊಡು ಮಕ್ಕಳಿಗೆ ಅಂತ ನೀವ. ಯಾಕಂದ್ರೆ ಚಂದ್ರಗುತ್ತಿ ಅರಸನ ಮಕ್ಕಳಂತ ಮಕ್ಕಳನ್ನ ಹಡ್ದಿ ನೋಡ್ ನೀನು. ಜನಮಾಟ ದುಡಿದು ಬ್ಯಾಸತ್ತು ಮನಿಗ್ ಬಂದಿರ್ತಾವು, ಚಾ ಕುಡಿದು ಕುಂತಿಂದ ಕೇಳಿದ್ರ ಹೇಳುದಿಲ್ಲನ. ಏನ್ ಮಾತಾಡ್ತೀಯ ಸಿದ್ದಿ ನೀನು, ಏನ್ ಮಾತಾಡ್ತಿದಿ? ಈ ವರ್ಷ ಶ್ರೀಕಾಂತನ ಮದುವೆ ಮಾಡೋಣ, ನಮ್ಮ ಅಣ್ಣನ ಮಗಳು ಸೀರಿದೇವಿ ದೊಡ್ಡದಾಗೈತಿ, ನಾಳೆ ಹೋಗಿ ಕುಡಿಗೆ ಹಣ್ಣಿಟ್ಟು ಬರೋಣ, ನಡಿ ನಡಿ. ಅಲ್ಲ ಶ್ರೀಕಾಂತನಕ್ಕಿಂತ ಇನ್ನೂ ಒಂದು ವರ್ಷಕ್ಕ ಬಸವಂತಿನ ದೊಡ್ಡಾಕಿ, ಆಕಿನ ಮನ್ಯಾಗ ಇಟ್ಟುಕೊಂಡು ಅವನು ಮದುವೆ ಮಾಡುದು. ಈ ವರ್ಷ ಆಕಿನ ಮದುವೆ ಮಾಡಿ ಕೊಟ್ಟ, ಆಕಿ ಗಂಡನ ಮನೆ ಕಳಿಸ್ಕೊಟ್ಟ, ಮುಂದಿನ ವರ್ಷ ಶ್ರೀಕಾಂತ್ ಒಂದು ಬಸವಂತ ಒಂದು ಕೂಡ ಮದುವೆ ಮಾಡಿಬಿಟ್ರ ಚಲೋ ಆಗುದಿಲ್ಲ? ಏನಂದಿ, ಇದ್ದದ್ದೆಲ್ಲ ಬಳದ್ ಹಾಕಿ ಆಕಿ ಮದುವೆ ಮಾಡಿ ಬರಗೈ ಹಾಕೊಂಡು ಕುಂತ ಬಿಡವನ್ನಿ ಏನ್? ಅದೇನ್ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ನೋಡು. ಹಸುತ್ನ್ಯಾಗ ಹಾದಿ ಗಂಧ್ರ ಹಾಕಿ ಊರಿಗೆ ಊಟ ಹಾಕಿ 101 ಗೊಂಚಲು ಮುತ್ತೈದಾರನಿಟ್ಟು ನನ್ನ ಮಗನ ಮದುವೆ ಇದೊಂದು ಮಾಡೋಣ ಒಂದೇ, ಆ ಬಳಿಕ ಹಿಂದುಳಿದವ್ರ ಮದುವೆ ಮುಂದೆ ಮಾಡೋಣ. ಯಪ್ಪ ಅವ್ರು ಹೇಳ್ದಂಗ ಮೊದಲು ಶ್ರೀಕಾಂತನ ಮದುವೆನ ಮಾಡೋಣ, ಆ ಬಳಿಕ ಶ್ರೀಕಾಂತ ಶ್ರೀಕಾಂತನ ಹೆಂಡತಿ ಇಬ್ರು ಕೂಡಿ ನಿಂತು ನನ್ನ ಮದುವೆ ಮಾಡ್ಲಿ. ಹೌದಪ್ಪ, ಮೊದಲು ಶ್ರೀಕಾಂತನ ಮದುವೆನ ಮಾಡೋಣ, ಆ ಬಳಿಕ ತಂಗಿ ಮದುವೆ ನೋಡಿರಾತ. ಏ ಬಸವಂತಿ, ಹಾ ಎದ್ದು ಬಾಯಿನ, ಮದುವೆ ಅಂದ್ರೆ ಮಳ ಮೈ ಮರೆತು ಕುಂದ್ರಬೇಡ, ಅಡಿಗೆ ಮಾಡಿ ನಡೆ ನೋಡೋಣಂತ. ಆದ್ರೆ ಮಾಡಿದ್ರೆ ಅಥವಾ ಆದ್ರೆ ಇರ್ಲಿಕ್ಕಿಲ್ಲ. ಸಿದ್ದಿ ಎಲ್ಲಿಟ್ಟಿಲ್ಲ ಬುದ್ಧಿ, ಮಾತಿನ ಬೆಲಿ ಅಡುತನಕ ಅಂತ, ಹೂವಿನ ಬೆಲಿ ಬಡುತನಕ ಅಂತ, ಸ್ವಲ್ಪ ತಿಳಿದು ನೋಡು ಮಾತಾಡ. ಯಾವ್ದು ನಿಂದ್ರುದಿಲ್ಲ, ಎಲ್ಲಾರ್ದು ಮಾಡೋಣಂತ. ತಂದೆ ಮಕ್ಕಳು ಕುಂತು ಇಂತ ವಿಧಾನಸಭಾದ ಮಾತ ಹೇಳ್ತಿರೋ ಏನ? ಮುಂದಿನ ಕೆಲಸ ಆಟ ನೋಡವ್ರ ಹೇಳ್ರಿ ಹೇಳ್ರಿ, ಗೊತ್ತೈತಿ ನನಗೂ ಏನಿಂತ ಮಾತು. ಬಸವಂತ ಹೇಳ್ರಪ್ಪ, ಎತ್ತಿನ ಮೈ ತಿಕ್ಕಿ ಊಟ ಮಾಡಿ ಮಲ್ಕೊಳ್ಳಿ ಹೇಳ್ರಪ್ಪ, ಗೊತ್ತಾತು ಹೇಳ್ರಿ ಹೇಳ್ರಿ. ನನಗ ಒದರ್ತೀಯ, ಒಳಗೆ ಸೇರಿದರೆ ಗುಂಡು, ಹುಡುಗಿ ಅಲ್ಲ ಹುಡುಗ ಆಗುವನು ಗಂಡು, ಮಿಸಿ ಏರಿದೆ ಬಾಟ್ಲಿ ಇಳಿದಿದೆ ಅಲ್ಲ ಇವನು. ಮೂರು ಸಂಜೆಲ ಕದ ಹಾಕೊಂಡು ಮಕ್ಕೊಂಡ್ರಲ್ಲಿ ಇವ್ರೆ ಯವಾ ಬೇ ಬಂದ್ ನಿಂದ್ರು ಮತ್ ನನಗ ನಿಂದ್ರ ಇಂತೇನೋ ನಿಮ್ಮ ಅವನ ದೌಡ ಬಾಗ್ಲಾದ್ರಿಯವ ಬೇ. ಅಯ್ಯೋ ತಮ್ಮ ಯಾಕೋ ಕಣ್ಣು ಕೆಂಪ್ಗಾಗವ್ ಮಾರಿ ಗೌಗಾಗೈತಿ, ಕುಡ್ದು ಕಡ್ದು ಬಂದಿಯಲ್ಲ ಕಾಂತ್ಯ. ಕಣ್ಣಿಲಿ ಕಂಡುಕೊಂಡು ಹಿಂಗ್ಯಾಕಂತ ಕೇಳ್ತಿಯಲ್ಲ ಬೇ, ಗೆಳೆಯರ್ ಕೂಡ ತಿರುಗಿ ಬ್ಯಾಸರಾಗಿತ್ತ
ಅದಕ್ಕೆ ಇವತ್ತು ಒಂದು ಗೋಡ ಕುಡಿದು ಬಂದೇನೆ. ಏನತ್ತ ಕುಡಿಯೋಕು ಕಲಿತೇನೋ ಶಿರಕಾಂತ? ಹೌದು ನೋಡ, ಸುಳ್ಳು ಯಾಕೆ ಹೇಳ್ಬೇಕು, ಕುಡಿಯಾಕೂ ಕಲ್ತೇನಿ, ಎಷ್ಟು ಬೇಡ ಆಡಾಕೂ ಕಲ್ತೇನಿ. ಶಾಣೆ ಅದಿದ್ದಿ ಬಾ ಅಪ್ಪ, ಉಂಡು ಮಲ್ಕೋಬಾ ಮಲ್ಕೋಬಾ. ಅದಿರ್ಲಿ, ಬಸವಂತ ಎಲ್ಲಿ ಹೋಗ್ಯಾನ? ಉಂಡು ಮಲ್ಕೊಂಡಾರ ಬಾ ಅಪ್ಪ, ಅವರು ನೀನು ಉಣಬಾರು. ಅವ್ರಿಗೆ ಯಾಕೆ ಯಾತ್ರೆ ಚಿಂತಿ, ಹಡಿ ತುಂಬ ಉಣ್ಣದು ಕೌದೆ ಕಾಲು ಚಾಚು. ನೀ ನಡಿ, ಊಟ ಮಾಡ್ತೀನಿ, ಊಟ ಮಾಡಿದ್ರಾಗ ರೊಟ್ಟಿ ಗಂಟು ಕಟ್ ನಡಿ ನೀ ನನಗ. ಇಷ್ಟೊತ್ತಿನಾಗ ಯಾಕೋ ರೊಟ್ಟಿ ಗಂಟು ಹೇಳ? ಇವ್ರ ಅವ್ರ ಬಾಳೆ ಮಾಡೋದ್ರ ಗುರುತೈತಿಲ್ಲ ನಿಮಗೆ, ರೊಟ್ಟಿ ಗಂಟು ಯಾಕಂತ ಕೇಳ್ತಲ್ವೇ. ಗಳೆಕ್ ಹೋಗ್ಬೇಕನೇ ಗಳಕ ಈಗ ರೆಂಟಿ ಕುಂಟಿ ಸಜ್ಜ ಮಾಡಿ ನಡಿ. ಆತಾಗ ನಗಕ್ಕೆ ಜತಿಗೂ ಹಚ್ಬೇಡ. ಏಯಪ್ಪ ನನಗದೆಲ್ಲ ಬರೋದಿಲ್ಲ ಬಿಡ. ಬಾಳ ಕೊಲ್ದು ಬೆನ್ನು ಹತ್ತೀನಿ ಅಂದ್ರೆ ಜತಿಗೆ ಯಾಕ ತೇಕಿ ಮಲ್ಲವು ಹಾಕ್ತಿ. ಅಲ್ಲ ತಮ್ಮ, ಸರು ರಾತ್ರಿಗೆತ್ತಿ ಊರಾಗಿನ ಮಂದಿ ಏನಂದಾರು ಅಂತ ತಿಳ್ಕೊಂಡು ಮಾತಾಡು. ಜನರೇನಂದಾರು, ಜಗತ್ತೇನೆಂದಿತ್ತು ಎಂಬುದರ ಕಡೆಗೆ ಗಮನವಿಲ್ಲದೆ ತನ್ನ ಕಾರ್ಯದಲ್ಲಿ ತಾನ್ ಲೀನವಾಗುವುದೇ ಹೆಚ್ಚು ಸುಖಿ. ಹಂಗ ನೋಡು, ಕಿರ್ಲಾಪುರ ಬಸ್ಸು ನರೇಂದ್ರ ಬಸ್ಸು ಅನ್ಯಾಗ ಇಳಿತೇವಿ, ಉಳಿವಿ ಚೆನ್ನಪ್ಪ ಮೇಳಿ ಹಿಡಿತಾನ ನಡಿ. ಇಂತ ಗಾದಿ ಮಾತೆಲ್ಲ ಪಂಡಿತರಿಗೆಪ್ಪ, ನಿಮ್ಮಂತ ಕುಡುಕರಿಗಲ್ಲ. ನನಗ ಕುಡುಕಂತೀಯ ತಲೆ ಹಿಡಕ, ಮತ್ತ ನನಗ ತಲೆ ಹಿಡಕ ಅಂತೀಯನಲೆ ಅಡ್ನಾಡಿ ನನ್ನ ಮಗನ. ಅಯ್ಯ ನನಗ ಬರ್ತೀಯ ನೀನು ಮಾತು ಮಾತಿಗೆ ಅಡ್ನಾಡಿ ಅಡ್ನಾಡಿ ಅಂತ ಸುತ್ತುಳ್ಳಾಕೆ ಮಗನ್ನ ತುಂಬ ಹೊಚ್ಚು ಮಲಗಿಸಿ ಬಂದಿಯನ ಜಗಳಕ್ಕ ತೊಗರ್ಲ ಸಿರ್ಕಂತೆ ಏನಂತ ನೋಡೇ ಬಿಡಿ. ಒಂದೊಂದು ಕೈವತ್ತಾಗ ನೋಡಪ್ಪ, ಇದ ಬರನ ನನ್ನ ಸಾಬರಿಗೆ ಇನ್ನೊಮ್ಮೆ ಏನಾರ ಬಂದೆ ಅಂದ್ರ ವಜಾ ವಜಾ ಕತ್ ನೋಡ. ಏನ್ ಮಾಡ್ತಿ, ಏನ್ ಮಾಡ್ತಿ ಅಂದ್ರೆ ಏನ್ ಮಾಡ್ತಿ ಅಪ್ಪ? ಸ್ವಲ್ಪ ತಡಿಪ್ಪ, ಸ್ವಲ್ಪ ಸಮಾಧಾನ ತಗೋ ಸಿರ್ಕಾಂತ. ಏನ್ಪ ಇದು ಹಿಂಗ ಸರು ರಾತ್ರಿಯಾಗ ಜಗಳ ಮಾಡ್ಕೊಂಡ್ ನಿತ್ರ, ಆಜುಬಾಜುಕಿನ ಮಂದಿರ ಏನಂದಾರಪ್ಪ? ನೋಡ್ ಬಸವಂತ, ನೀ ಇದ್ರಾಗ ಬಾಯ್ ಹಾಕ್ಬೇಡ, ಮತ್ ನೀ ಏನಾರ ಇದ್ರಾಗ ಬಾಯ್ ಹಾಕಿದಿ ನಿನಗ ಕರ್ಕೊಂತಿ ಅಂತ ತಿಳ್ಕೊಂಬೇಡ. ಆತ್ಪ, ನನ್ನ ಎರಡು ಪೆಟ್ಟು ಹೊಡೆದ್ರೆ ಹೊಡೆಯಲ್ಲಿ ಅಕ್ಕ, ಜಗಳ ಮಾಡಬೇಡ್ರಿ. ನಾಳೆ ಬೆಳಗ್ಗೆ ಹರಿದ್ರೆ ಮನ್ಯಾಗ ಹಬ್ಬೈತಿ. ಆಜುಬಾಜುಕಿನ ಮಂದಿ ಏನಂದಾರು ನಡ್ರಿ ಅಪ್ಪ, ನಡಿಪ ನೀ ಮಲ್ಕೋ ನಡಿ ನಡಿ. ನಾನೇ ಸೋಲ್ತೀನಿ ನಡಿ, ಮಲ್ಕೊಂಡು ನಡಿ. ಅಯ್ಯ ತಂದೆ ಮಕ್ಕಳ ತಾಳ ಒಂದ ಅದಾವು, ಅದಕ್ಕ ಹೊಂದಿಕೆಯಿಂದ ಚಂದಾಗಿ ನಡೀತೈತಿ ಭಜನೆ. ನಡಿಲಿ ನಡಿಲಿ, ಎಲ್ಲಿ ಮಠ ನಡೀತೈತಿ ನೋಡ್ತೀನಿ ನಾನು ಒಂದ ಕೈ ಅಲ್ಲಿ ನಡಿಲ ಸಿರ್ಕಂತ. ಮಲ್ಕೋ ನಡಿ. ನೋಡ ಏ ಮತ್ತೇನ್ ಮಾಡ್ತಿ? ಮತ್ತೇನ, ಮಗನ ಮದುವೆ ಮಾಡಬೇಕು, ಸಡಗರ ನೋಡ್ಬೇಕು ಅನ್ನೋದು ಸ್ವಲ್ಪ ಐತನ ಅಪ್ಪಗ. ನಾನು ವಾರಿಗೆ ಯಾರು ಮೂರು ಮಕ್ಕಳು ತಾಂದೆ, ಆದ್ರ ಈ ವರ್ಷ ಮದುವೆ ಮಾಡ್ತೀನಂದ್ರ ಮಲಗಾವನ, ಇಲ್ಲಾಂದ್ರ ನಿಮ್ಮವ್ರಿಲ್ಲಡ ಸರ್ವತ್ನಾಗ ಎಲ್ಲಾರನು ಹೊರಗೆ ಹಾಕಿಬಿಡ್ತಾನೆ. ಹಂಗ ಹಠ ಹಿಡಿಬಾರ್ದು ಬಾರಯ್ಯಪ್ಪ, ಮಲ್ಕೋ ಬಾರೋ ಕಾಂತು. ಹೌದ್ ನೋಡ, ಹಠ ಅಂದ್ರ ಹಠ, ನನ್ನ ಮಾತು ಅಂದ್ರ ಹಸೆ ಬಾಡಾಗ ಹಾಳ ಹಾಳ ಹೊಡೆದ. ಈ ವರ್ಷ ಮಾಡೋಣ ಬಾರಯ್ಯಪ್ಪ ಮದ್ವಿನ. ಮಕ್ಕೋ ಬಾ. ಏಯಪ್ಪ ಹಕ್ಕೋದು ಎಮ್ ಎಲ್ಲರ ಕಾಲಿಟ್ಟಾವು ಅಲ್ಲೇ ಮಕ್ಕೊಳಕ್ ಹೊಕ್ಕಿ. ಏಯ್ ಬಾರೋ ಹಕ್ಕೋದು ಈ ಕಡೆ ಬಾರೋ. ಮಗಳ ಬಸವಂತಿ, ಯಾಕಪ್ಪ ನಿಮ್ಮ ಅಣ್ಣ ನಸುಕಿನ್ಯಾಗ ಗಳೆ ಹೊಡ್ಕೊಂಡು ಹೋಗ್ಯಾನವ, ಅಟ್ ಏನಾರ ಕಟ್ಕೊಂಡ ನಡಿಯವ ಅವಂಗ? ಹೂನೆಪ್ಪ ಹೊಕ್ಕಿನಿ. ಯವ್ವ ಏನ ಅಣ್ಣಗ ಏನಾರ ಅಟ್ ಕಟ್ಕೊಂಡು ಹೋಗ್ಕೇನವ? ರಾತ್ರಿನಾಗಿಂದು ತಂಗಳನ್ನು ಉಳ್ದೈತಿ ನೋಡು, ಅದನ್ನ ಕಟ್ಕೊಂಡು ಹೋಗ. ಯವ್ವ ಬಿಸಿ ಉಪ್ಪಿಟ್ಟು ಮಾಡಿದ್ರಾಗ ಸ್ವಲ್ಪ ಕಟ್ಕೊಂಡು ಹೋಗ್ಕೇನವ? ಆಹಾ ಒಗ್ಗರಣೆ ಅಂದ್ರ ಹಿಗ್ ಹಿರಿದ ಬಗ್ಗೆ ನಿಂತು ಭಜನೆ ಮಾಡಕ್ಸ ತಯಾರಾಕಲ್ ನೋಡ್ರಿ ಈಕಿ. ಸಿರಿಕಾಂತ ಇನ್ನೂ ಎದ್ದಿಲ್ಲ, ತಿಂದು ಉಳಿದ್ರ ಕೊಟ್ಟು ಕಳಿಸ್ತೀನಿ ನಡೆಯ. ಬಿದ್ದಾಡಿ ಹಳೆ ಬಿದ್ದಾಡಿ. ಯಾರಿಗೆ ಹೇಳಲಿ ತಾಯಿ ನಮ್ಮ, ಯಾರಿಗೆ ಹೇಳಲಿ ತಾಯಿ ನಮ್ಮ, ಸಂಕಟ ಕೇಳುವ ಯಾರು ಇಲ್ಲ, ಸಂಕಟ ಕೇಳುವ ಯಾರು ಇಲ್ಲ. ಜನ್ಮವು ನೀಡಿದಿ ದೂರಕ್ಕೆ ಹೋದಿ, ಜನ್ಮವು ನೀಡಿದಿ ದೂರಕ್ಕೆ ಹೋದಿ, ತಂಗಿ ನನಗ ಜೋಡು ಮಾಡಿದಿ,
ತಂಗಿ ನನಗ ಜೋಡು ಮಾಡಿದಿ, ಯಾರಿಗೆ ಹೇಳಲಿ ತಾಯಿ ನಮ್ಮ, ಯಾರಿಗೆ ಹೇಳಲಿ ತಾಯಿ ನಮ್ಮ, ಸಂಕಟ ಕೇಳುವ ಯಾರು ಇಲ್ಲಿ, ಸಂಕಟ ಕೇಳುವ ಯಾರು ಇಲ್ಲಿ. ಅಣ್ಣ ಅಣ್ಣ, ಯಾಕವ ಯಾಕ ಅಳಕತ್ತಿವ? ನಿನ್ ಹಾಡು ಕೇಳಿ ಅವನ್ ನೆನಪಾಯ್ತಪ್ಪ, ಅದಕ್ಕೆ ಕಣ್ಣಾಗ ನೀರು ಬಂತಣ್ಣ. ನನಗೂ ಕಣ್ಣೀರು ಬರ್ತಾವ ತಂಗಿ, ನನಗೂ ಕಣ್ಣೀರು ಬರ್ತಾವ. ಏನ್ ಮಾಡೋದು, ಅದು ಸಿಗಲಾರದು ವಸ್ತುವ ತಾಯಿ, ಸಿಗಲಾರದು ವಸ್ತುವ, ಸಿಗಲಾರದು ವಸ್ತು. ಬಸವಂತ, ತಂಗಿನ ಕರ್ಕೊಂಡು ಯಾಕೆ ಕಳ್ಕೊಂತ ನಿಂತಿಯಪ್ಪ ಹಿಂಗ? ಬಸವಂತಿ, ಯಾಕ ವಾ, ಏನಾತು, ಏನೂ ಅಳಕತ್ತಿ ಅಲ್ವಾ? ಏನಿಲ್ಲಪ್ಪ ಮಗಳ, ಅಣ್ಣಗ ನನಗ ತಾಯಿ ಕರುಳಿನತ್ತ ಮನಸೆಳೆದು ದುಃಖ ಮರುಕಳಿಸಿ ಬಂತಪ್ಪ ಬಸವಂತಿ, ಅದಕ್ಕೆ ಕಣ್ಣು ತುಂಬಾ ನೀರು ಬಂತು. ಅಪ್ಪ ತಂಗಿ, ನಾನು ದೂರ ಹೋಗಿ ಬಾಳ್ತೀವಿ, ನಮಗ ಹೋಗಿ ಬಾಳ್ರಿ ಅಂತ ಆಶೀರ್ವಾದ ಮಾಡಪ್ಪ, ನಮಗ ಹೋಗಿ ಬಾಳಂತ ಆಶೀರ್ವಾದ ಮಾಡು ಬಸವಂತ. ಹೌದಪ್ಪ, ನಾವೆಷ್ಟು ಸೋತು ನಡೆದ್ರು ಅವನ ಮನಸ್ಸು ಒಪ್ಪವಲ್ದಪ್ಪ, ಒಪ್ಪವಲ್ದು. ನಾವೆಲ್ಲರ ಹೋಗಿ ಬಾಳ್ತೇವಪ್ಪ, ಕಳಿಸ್ಬಿಡಪ್ಪ ನಮ್ಮನ್ನ, ಈ ಆಸ್ತಿ ಎಲ್ಲ ಶ್ರೀಕಾಂತನ ಹೆಸರಲ್ಲೇ ಮಾಡಿಬಿಡ್ರಪ್ಪ. ಹೌದಪ್ಪ, ಶ್ರೀಕಾಂತನ ಹೆಸರಲ್ಲೇ ಮಾಡ್ಬಿಡಪ್ಪ, ಶ್ರೀಕಾಂತನ ಹೆಸರಲ್ಲೇ ಮಾಡ್ಬಿಡು. ನನ್ ಮಕ್ಕಳ್ರಿ, ನಿಮ್ಮನ್ನ ನಿಮ್ಮವ್ವ ಮಡಲಾಗಿಂದ ಚೆಲ್ಲಿ ಮರಿಯಾದಾಗ ನಮಗ ಬಡತನ ಬಾಳ ಇತ್ತವ, ಅಂತ ಬಡತನದಾಗ ಯಪ್ಪ ನೀವು ಕೊಡ್ರಪ್ಪ, ನೀವು ಕೊಡ್ರಪ್ಪ ಅಂತ ಪಡಿ ಪಾವ್ ಜ್ವಾಳ ಕಡ ತಂದು ನಿಮ್ಮನ್ನ ಸಲಿವೇನ್ರಪ್ಪ, ನಿಮ್ಮನ್ನ ಇಬ್ಬರನ್ನ ಜೋಪಾನ ಮಾಡೇನಿ. ಈಗ ಇದ ಬಾಯ್ಲೆ ಹೆಂಗ್ ಹೋಗನ್ಲೋ ನಿಮಗ, ಹೆಂಗ್ ಮನಿ ಬಿಟ್ಟು ಹೋಗಂತ ಹೇಳಿ. ಅಪ್ಪ ಬಸವಂತ, ಈ ಭೂಮಿ ತಾಯಿ ಅಣಿ ಮಾಡಿ ಹೇಳ್ತೇನಪ್ಪ, ಹಿಂದಿಲ್ಲ ನಾಳೆ ನಮ್ಮ ಮನೆತನ ಹಾಲು ತುಪ್ಪದ ಹೊಳೆ ಆಕೈತಪ್ಪ, ಹಾಲು ತುಪ್ಪದ ಹೊಳೆ ಆಕೈತಿ. ಒಬ್ಬರು ಮನಸ್ಸೊಬ್ಬರಿಗೆ ಅರ್ಥ ಆಗೋ ತನಕ ಅಷ್ಟೇ ಹಿಂಗ ಅಳಬೇಡ ನಡ್ರಿ. ಇನ್ನ ಊಟ ತಗೊಂಡು ಬಂದೇನಿ, ಆ ಬೇವಿನ ಗಿಡದ ಬುಡ ಕುಂತ್ಕೊಂಡ ಊಟ ಮಾಡೋಣ ನಡಿ, ನಡಿಯವ ಮಗಳ ನಡಿ. ಎಲ್ಲಿ ಹೋಗ್ಯಾರೋ ಏನು, ಒಟ್ಟ ಮನೆಯಾಗಿರುದಿಲ್ಲ ನೋಡಿವ್ರು. ಇಲ್ಲೇ ಅದಿನ ಬಾ, ಯಾಕ ಏನ್ ಬೇಕಾಗಿತ್ತು? ನನಗೊಂದ್ 2,000 ರೂಪಾಯಿ ಬೇಕಾಗಿತ್ತು. ಕೇಳಿ ಸರ್ದಗೊಮ್ಮೆ 1,000 ಕೇಳ್ತೀಯಲ್ಲ ಕಾಂತ್ಯ, ಎದಕ್ ಬೇಕು ರೊಕ್ಕ? ಎದಕ್ ಅಂತ ಕೇಳ್ತೀಯಲ್ಲ, ಬೇಕಾಗಿಲ್ಲ ನನಗೆ ರೊಕ್ಕ. ನೋಡು ಶ್ರೀಕಾಂತ, ಈ ಆಸ್ತಿ ಎಲ್ಲ ನಿನಗೊಬ್ಬವಂಗ ಆಗಬೇಕು ಅಂದ್ರೆ ನೀನು ನಾನು ಕೂಡಿ ಮೊದಲ ಬಿಡೋದು ಬಿಟ್ಟು ನಿಮ್ಮ ಅಪ್ಪನ ಮನಸ್ಸು ಬಡಿಸ್ಬೇಕು. ಅದ್ ಹೆಂಗ್ ಬಡಿಸ್ಬೇಕಂದಿನಿ? ಒಂದು ಹೆಣ್ಣು ಮಣ್ಣಿನ ಕೊಡ ಒಡೆದು 12 ಚೂರು ಚೂರು ಹೆಂಗಾಗ್ತಾವ ನೋಡು, ಹಂಗ ಮನಸ್ಸು ಬಡಿಸ್ಬೇಕು. ಅಂದಾಗ ಈ ಆಸ್ತಿ ಎಲ್ಲ ನಿನಗೊಬ್ಬಂಗ ಹಾಕತಿ, ಇಲ್ಲಂದ್ರ ಅಲ್ಬೇವ. ಅಪ್ಪನ ಮನಸ್ಸು ಹೆಂಗ್ ಬಡಿಸ್ಬೇಕು? ಸುಳ್ಳು ಸುದ್ದಿ ಹುಟ್ಟಿಸೋಣ ಬಸವಂತ, ಶಿವಮನಿ ಸ್ಯಾವಂತಪ್ಪಜ್ಜನ ಮೊಮ್ಮಗಳು ಕೂಡ ಯಾವತ್ತೂ ಇರ್ತಾನಂತ ಹೇಳೋಣ. ನಿಮ್ಮಪ್ಪ ಅಂದಾಕರ ಸಿಟ್ಟಿರ ಮನುಷ್ಯ, ಮೊದಲ ಮನಿ ಬಿಟ್ಟಾಟ್ ಬಿಡ್ತಾನ ತೀರ್ತು, ನೀನ ರಾಜ. ಯಾಕೋ ನನ್ನ ಮನಸ್ಸು ಇದಕ್ಕೆ ಒಪ್ಪುವಲ್ವಾ? ಒಪ್ಪಿಸ್ಬೇಕಲ್ಲ, ಆ ಮನಸ್ಸು ಒಪ್ಪಿಸ್ಬೇಕು. ಬದುಕಾಗಬೇಕು ಅಂದ್ರೆ ನಮ್ಮವರು ತಮ್ಮವರು ಅನ್ನೋ ಕಾಳಜಿ ಇರಬಾರ್ದು. ಯವ್ವ ಇದನ್ನೆಲ್ಲ ಹೇಳಕ್ಕೆ ನನಗೆ ಬಾಯಿ ಬರೋದಿಲ್ಲ. ಹ್ಞೂ ಅನ್ನ ನೋಡ್ದು ನೀ ಬರೀ ಆ ಹ್ಞೂ ಅಂದ್ರೆ ನಾ ಗಗನಕ್ಕೆ ಕೈ ಕೊಡೋಂಗದೀನು ಬಾ ಉಣ್ಣಕ್ಕೆ, ಅವಂಗ ನಾ ಎಲ್ಲ ಹೇಳ್ತೀರಿ, ನೀ ಬರೀ ಹ್ಞೂ ಅನ್ನ ಸಾಕು. ಆತಾತ್. ಶ್ರೀಕಾಂತ, ಏ ಶ್ರೀಕಾಂತ. ಇಲ್ಲೇ ಅದನ್ನು ಬರ್ರಿ. ಕಾಲ್ಗೆ ನೀರ್ ಕೊಡಷ್ಟು. ಹ್ಞೂ ತಗೋರಿ. ಅತ್ತ ಊಟ ಮಾಡ್ತೀರೇನು ಮತ್ತೆ? ಹ್ಞೂ ಪಲ್ಯ ಎದರ್ದು ಮಾಡಿ. ಬದ್ನಿಕಾಯಿ ಪಲ್ಯ ಮಾಡಿ. ಹೊಟ್ಲೆದಾಳ್ ನೋಡ್ರಿ ಸಿದ್ದಿ, ನನಗ ಒಂದು ತಿಳಿಲಾರ್ದಂಗ ಆಗೈತಿ. ಏನು ಏನಂದಿ? ಖರೇನ್ರಿ, ರಾತ್ರಿ 2 ವಾಂತಿ ಮಾಡ್ಕೊಂಡಾಳ ಹುಡುಗಿ. ಬರೀ ಮಾವಿನಕಾಯಿನ ಬೇಕಂತೈತ್ರಿ? ಅಲ್ಲ ಮೈಯಾಗ ಆರಾಮ್ ಇರದಿದ್ರು ವಾಂತಿ ಯಾಕೆ? ವಿಚಾರ ಮಾಡಿ ನೋಡ್ ಅಂದ್ರೆ ಚಂದಾಗೆ. ನನಗ್ ತಿಳಿದಿಲ್ಲನ್ರಿ. ಬಸವಂತ್ಯಾನು ಶಿವಮನಿ ಶಾವಂತಪ್ಪಜ್ಜನ ಮೊಮ್ಮಗಳು ಕೂಡ ಇರ್ತಾನಂತ ಯಾವತ್ತು? ಯಾರು ನಮ್ ಬಸವಂತ್ಯಾನ? ಹ್ಞೂನ್ರಿ. ನೋಡೊಂದ್ ತಡಿ. ನಮಸ್ಕಾರ ರೀ ಡಾಕ್ಟರ್. ಬರ್ರಿ ಯಜಮಾನ್ರ, ಏನಾಗಬೇಕಾಗಿತ್ತು? ನಡಿ ಒಳಗೆ ನಡಿ ಡಾಕ್ಟರ್. ಏನ್ರಿ? ಅಟು ಚೆಕ್ ಮಾಡಿ ನೋಡ್ರಿ.
ದಿವಸ ಬರಾಬರಿ ಆಗ್ಯಾವೋ ಇಲ್ಲೋ ಅಂತ. ಆತ್ರಿ ಅಲ್ರಿ, ನಿಮ್ ಮಗಳು 3 ತಿಂಗಳು ಬಸ್ರಿ ಅಂತ ಯಾರು ಹೇಳಿದ್ರು ನಿಮ್ಗೆ? ನಿಮ್ ಮಗಳಿಗೆ 1 ತಿಂಗಳು ಆಗಿಲ್ರಿ. ಡಾಕ್ಟ್ರ ಕರೆ ಏನ್ರಿ ಇದು? ಆತ್ ಬಿಡ್ರಪ್ಪ, ಆತ್ ಬಿಡ್ರಿ, ಆತ್ ಬಿಡ್ರಿ, ನಾವ್ ಬರ್ತೇವ್ರಿ ಡಾಕ್ಟ್ರ, ಬರ್ತೇವ್ ಬಾರ್ವ ತಂಗಿ, ಬಾ ಬಾ ಬಾ. ಏ ಸಿದ್ಧಿ, ಚಂದಾಗಿ ಬುದ್ಧಿ ಕಲಿಸ್ತೇನೆ ನಿನಗೆ ಇವತ್ತ, ಚಂದಾಗಿ ಬುದ್ಧಿ ಕಲಿಸ್ತೇನೆ. ಸಿದ್ಧಿ, ಏ ಸಿದ್ಧಿ, ನಿಮ್ಮ ಅಪ್ಪಗ ಹುಟ್ಟಿಯೋ ಏನು ಬ್ಯಾರದವ್ರು ಹುಟ್ಟಿಯೋ? ಯಾಕ್ರಿ ಆ ಮಗಳು ಸುಳ್ಳ ಬಸರಾಗ್ಯಾಳ ಅಂತ ಹೇಳಿ ಅಲ್ಲಿ ಕೆಡಿಸಿ ನಡಿ ಇಲ್ಲಿಂದ, ಮೊದಲ ಜಗ ಖಾಲಿ ಮಾಡಿ ನೀನು. ನಾ ಏನು ಬಗಲಾಗ ಸಿರಿ ಹಿಡ್ಕೊಂಡು ಓಡಿ ಬಂದಕ್ಕಿಂತ ಮಾಡಿ ಏನ ನೀ ಹೊರಗೆ ಹಾಕಕ? ಏ ತಡಿ ತಡಿ, ನಿನಗ ಬಾರ್ಕೋಲ ತಗೊಂತೇನೆ ತಡಿ ನಿನ. ಅಪ್ಪ ತಡಿಪ, ಸ್ವಲ್ಪ ಸಮಾಧಾನ ತಗೋ, ತಾಯಿಲ ಬಾರ್ಕೋಲ್ ನಡಿ ಪಾಣಿ ಹೊರ ನಡಿ. ಕೈ ಬಿಡು ಬಸ್ ಬಂತ, ಸುಮ್ಮನೆ ಬಿಡು, ನೋಡ್ಕೊತೇನೆ ಕೆಲವೊಂದು ಕೈ. ಅವನ್ ಯಾಕೆ ಹೊಡ್ಯಾಕತ್ತಿಪ್ಪ? ಅಣ್ಣ ನಾನ್ ಬಸ್ರಾಗೇನಂತ ಅವ್ವ ಸುಳ್ಳ ಅಪ್ಪಗೆ ಹೇಳಂತ ಅಪ್ಪ ನನ್ನ ದವಾಖಾನೆ ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ಕೊಂಡು ಬಂದ ಅಣ್ಣ. ಏನ್ ತಪ್ಪ ಅಥವ ಮಕ್ಕಳು ಹುಷಾರಾಗಿರ್ಲಿ ಅಂತೇಳಿ ತಿರುಚಿ ಕೊಡ್ತಾರ, ಏನ್ ತಪ್ಪಾಗಿಲ್ಲ? ನೀವ್ಯಾಕೆ ಸಿಟ್ಟ ಆಗತ್ತೀರಿ? ತಂಗಿ ಸ್ವಲ್ಪ ಇದ್ರ ಕಡೆ ಬಾರುವ, ಇವತ್ತೆಷ್ಟಾಯ್ತು ನಾಳೆ ಇನ್ನೆಷ್ಟು ಹಾಕತ್ತೋ ಇನ್ನೋ ದೇವ್ರಿಗೆ ಗೊತ್ತು. ಇನ್ಮೇಲೆ ನಾವು ಈ ಆಸ್ತಿ ಈ ಮನಿ ಎಲ್ಲ ಮರ್ತು ಬಿಡುಣ. ಎಲ್ಲಿಗಂತ ಹೋಗ್ಬೇಕಪ್ಪ ನಾವು? ನಮ್ಮ ಊರಿನಿಂದ ಉತ್ತರ ದಿಕ್ಕಿನ ದಾರಿ ಹಿಡ್ದ ಹೊತ್ತು ಮುನುಗೋ ತನಕ ಹೋಗುಣುವ. ಹೊತ್ತು ಮುನುಗುದ್ರಾಗ ಯಾವೂರು ಬರ್ತೈತೆ ಅವ್ರಿಗೆ ವಸ್ತಿ ಮಾಡುಣುವ. ದೌಡ್ ಬಾರುವ, ಹೋಗುಣು. ನಡಿಯಣ್ಣ ಹೋಗೋಣ. ಬಸವಂತ, ಏ ಬಸವಂತ. ಬಸವಂತನೂ ಇಲ್ಲ, ಬಸವಂತಿನೂ ಇಲ್ಲ. ಎಲ್ಲಿ ಹೋದ್ರು? ಎಲ್ಲಿ ಹೋಗ್ಯಾರೋ ಏನು, ನಿನ್ನೆ ಜಗ ಬಿಟ್ಟಾರ ಅವರು. ನಿನ್ನೆ ಜಗ ಬಿಟ್ಟಾರು? ಎಲ್ಲಿ ಹೋದ್ರೇನು ಸಿದ್ಧಿ? ನನ್ನ ಕಾಟಕ್ ಹೋಗಿದ್ದಾವ. ನನ್ನ ಮಕ್ಕಳು ಎಲ್ಲಿ ಹುಡುಕ್ತೀನಿ ಸಿದ್ಧಿ? ನಿನ್ನ ಕಾಟಕ್ ಮನಿ ಬಿಟ್ಟು ಹೋದವ, ನನ್ನ ಮಕ್ಕಳು ಮನಿ ಬಿಟ್ಟು ಹೋದ. ತಂಗಿ ಲಗು ಲಗು ಬಾರುವ. ನಡಿಯಣ್ಣ. ಬಸವಂತಿ ದಾರಿ ನಡೆದು ಬ್ಯಾಸರ ಆತೇನುವ? ಅಣ್ಣ ಬ್ಯಾಸರ ಆಗಿಲ್ಲಪ್ಪ, ನನಗೆ ಹಸಿವಾಗಿಬಿಟ್ಟೈತಿ. ಇನ್ನೊಂದು ತಾಸಿನ ದಾರಿ ಐತಿವ, ತಾಸಿಗೆಂದ್ರೆ ಊರು ಮುಡ್ತೀವಿ. ನೀನು ಯಾವ್ದಾರ ಒಂದು ಕುಡಿಯಾಕೊಂಡ್ರು ಅಂತೇವ, ನಾ ಹೋಗಿ ಊರಾಗ ಒಂದೆರಡು ರೊಟ್ಟಿ ಇಸ್ಕೊಂಬರ್ತೇನಿ, ಇಬ್ರು ಕುಡ್ಕೊಂಡ್ ತಿನ್ನುವ. ಅಣ್ಣ ಅಪ್ಪ ಬಂದ, ಅಣ್ಣ ಅಪ್ಪ ಬಂದ. ಹೌದು ಬಸವಂತಿ, ಅಪ್ಪ ಯಾಕೆ ಬಂದ? ಮಕ್ಕಳ ನಿಂದ್ರಿ. ಬಸವಂತ ಎಲ್ಲಿಗಂತ ಹೋಗ್ತೀರಿ, ಯಾವೂರಿಗಂತ ಹೋಗ್ತೀರಪ್ಪ? ಅಪ್ಪ ನಮಗೆಲ್ಲಿ ಮನಿಪ್ಪ, ನಮಗೆಲ್ಲಿ ಊರು? ಈ ಜಗತ್ತನ್ನು ನಮಗೆ ಊರುಪ್ಪ. ಬಸವಂತ ಈ ಭೂಮಿನ ಹಾಸಿಗೆ ಆಕಾಶನ ಹೊಚ್ಚಿಗೆ, ಸೂರ್ಯ ಚಂದ್ರ ಬಿಸಿಲು ಮಳೆ ಚಳಿ ಇವ ನಮ್ಮ ಬಂಧು ಬಳಗಗಳಪ್ಪ. ಬಸವಂತ ಅಪ್ಪ ಇದೊಂದು ಜನ್ಮ, ತಂಗಿ ಕರ್ಕೊಂಡು ನಾ ಇವ್ರ ಕೂಡ ಹೊತ್ತು ಗಳಿತೇನಪ್ಪ, ಇವ್ರ ಕೂಡ ಹೊತ್ತು ಗಳಿತೇನಪ್ಪ ತಂದೆ. ಬಸವಂತ ಬಸವಂತ ಬ್ಯಾಡಪ್ಪ ಬ್ಯಾಡ. ನಡಿ, ನನ್ನ ಆಸ್ತಿ ಒಳಗ ನಿಮಗೂ ಅರ್ಧ ಪಾಲೈತಪ್ಪ, ನಿಮ್ದು ನಿಮಗ ಕೊಡಿಸ್ತೇನೆ. ಬರ್ರಿಯಪ್ಪ ಮನೆಗೆ ಹೋಗೋಣ, ಬರ್ರಿ ಬರ್ರಿ. ಅಪ್ಪ ಮಗನ ಆಸ್ತಿ ಎಂಬ ಆಸೆ ಅಂತರಂಗದೊಳಗಿಲ್ಲ, ರೀತಿ ನೀತಿಯುಳ್ಳ ಸುಖದ ಸುಪ್ಪತ್ತಿನಿಗಿಂತ ಸುಖ ಯಾವುದಿಲ್ಲ. ತಾಯಿ ಸತ್ತ ಮಕ್ಕಳು, ಮಕ್ಕಳೆಲ್ಲ ಅರ್ಥವಿಲ್ಲದ ತಾಯಿ ತಾಯಿಯಲ್ಲ. ಬಸವಂತ ತಿರುಗಿ ನಾವು ಆ ಮನೆಗೆ ಬಂದ್ರೆ ನಮಗೆ ನಾಯಿ ಎಷ್ಟು ಬೆಲೆ ಇಲ್ಲಪ್ಪ, ನಮಗೆ ನಾಯಿ ಎಷ್ಟು ಬೆಲೆ ಇಲ್ಲ. ಜಗತ್ತು ದೊಡ್ಡದೈತಪ್ಪ, ತಂಗಿ ಕರ್ಕೊಂಡು ನಾ ಎಲ್ಲಾದರೂ ದೂರ ಹೋಗಿ ಕಾಲರ್ನ ಕಳಿತೇನಪ್ಪ, ಬರುದಿಲ್ಲಪ್ಪ ನಾನು ಆ ಮನೆಗೆ ಬರುದಿಲ್ಲ. ತಂಗಿ ತಂಗಿ ಹೋಗುನು ಬಾರುವ. ಬಸವಂತ ಬಸವಂತ ನೀ ಇನ್ನೊಂದು ಹೆಜ್ಜೆ ಮುಂದಿಟ್ರ ನಮ್ಮ ಮನೆ ದೇವ್ರ ನಂದಳ್ಳಿ ಬಸವಣ್ಣ ದೇವ್ರ ಆಣೆಗೆತ್ ನೋಡು ನಿನಗ. ಅಪ್ಪ ಇಂಥ ಸಣ್ಣ ಸಣ್ಣ ಸಂದರ್ಭಕ್ಕೆ ದೇವ್ರ ಆಣೆ ಕೊಡಬಾರ್ದಪ್ಪ, ಕೊಡಬಾರ್ದು. ಮಗಳ ನೀವು ನಾನು ಕೂಡಿ ಮನೆಗೆ ಬರೆದಿದ್ರ ನಾನು ತಿರುಗಿ ಮನೆಗೆ ಹೋಗುದಿಲ್ವಾ? ನೋಡಿಲ್ಲಿ ಈ ವಿಷ ಕುಡಿದು ಇಲ್ಲೇ ಸಾಯ್ತೇನೆ ನಾನು, ಇಲ್ಲೇ ಸಾಯ್ತೇನೆ ನಾನು. ಅಪ್ಪ 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 ಏನ್ ಮಾತಾಡ್ತೀಯಪ್ಪ ನೀನು, ಏನ್ ಮಾತಾಡ್ತೀಪ್ಪ ನೀನು? ಬರೀ ಮಕ್ಕಳ ಹಂಗಾದ್ರೆ ಮನೆಗೆ ಹೋಗ. ಅಪ್ಪ ಬರ್ರಿ ಅಪ್ಪ ಬರ್ರಿ ಅಪ್ಪ ನಡಿಯಪ್ಪ ಹೋಗುಣ, ನಡಿ ನಡಿಯಪ್ಪ ಹೋಗುಣ. ಸಿರಿಕಾಂತ ಯಪ್ಪ, ಸಿರಿಕಾಂತ ಯಾಕೆ ಒಂದ್ ಮುಂಜಾನೆಗ ಒಂದ್ ಮುಟ್ಟಿಗೆ ಅವಲಕ್ಕಿ ತಿಂದು ಹೋದವ, ಪುನಃ ಈಗ ಬಂದಿಯಲ್ಲ, ಹೊಟ್ಟೆ ಕವರ್ ಸಹಿತ ಇಲ್ಲ ನೋಡಪ್ಪ ನಿನಗೆ, ಬಾ ಊಟ ನಾರು ಮಾಡ್ಬಾಗಡ. ಕೊಡ್ ನಡಿ ಅಲ್ಬೇ. ಬಸವಂತ ಬಸವಂತ ಎಲ್ಲಿಗಾರ ತೊಗರಿ ಕಟ್ಟಿಗೆಲೆ ತೊಗರಿ ಹುರದಂಗ ಮಾಡೀನಿ, ಅವು ನಿನ್ನೆ ಜಗ ಬಿಟ್ಟವು ಕಾಂತು. ಈ ಮನೆಗೆ ನೀನೋ ಒಬ್ಬ ನೋಡಿನ, ಉಂಡು ಉಳ್ಳಾಡ್ ನನ್ನ ಮಗನ. ಮತ್ತ ನಮ್ಮ ಅಣ್ಣನ ಮಗಳು ಸಿರಿದೇವಿ ದ್ವಾಡ್ದಾಗ ಐತಿ, ಇದ ವಾರದಾಗ ಹಣ್ಣಿಟ್ಟು ಬರೋಣ ನನ್ನ ಮಗನ, ಮುಂದಿನ ತಿಂಗಳದಾಗ ಮದುವೆ ಇಟ್ಕೊಂಡ್ಬಿಡೋಣಂತ. ಯವ್ವ ನೀ ಏನ ಹೇಳೋ ಕೇಳ್ತೇನೆ, ಆದ್ರ
ನಾನು ಮದುವೆ ವಿಷಯದಾಗ ಮಾತ್ರ ಬಾಯಿ ಹಾಕ್ಬೇಡ ನೀನು. ನಮ್ಮ ಅಣ್ಣನ ಮಗಳೈತಿ, ತಮ್ಮನ ಮಗಳೈತಿ ಅಂತ ಹೇಳಿ ಅವ್ರನ್ನೆಲ್ಲ ಮದುವೆ ಆಗೋದು ನೋಡ. ನಾನು ಮದುವೆ ವಿಷಯ ಒಂದು ನನಗೆ ಎಲ್ಲಿ ತಿಳಿತೈತೋ ಅಲ್ಲಿ ಆಗವ ನೋಡಣ. ಏನ ಏನ ಏನಂದ ಕಾಂತೆ, ನನಗ ಯಾವ ಹುಡುಗಿ ಮನಸ್ಸಿಗೆ ಬರ್ತಾಳೋ ಅಕ್ಕಿನಾಗವನ್ನಿ. ಏ, ನಮ್ಮ ಅಣ್ಣನ ಮಗಳು ಮಾಡ್ಕೊಳೋ, ನಮ್ಮ ಅಣ್ಣನ ಮಗಳು ಮಾಡ್ಕೋ. ಆಗುದಿಲ್ವಾ? ಯಾಕಾಗುದಿಲ್ಲ? ಯಾಕಾಗ್ಬೇಕು? ನೀನು ನಾ ಹೆತ್ತಂತ ಕೂಸು, ನಾ ಹೆತ್ತಂತ ಕೂಸು, ನಾ ಹೆಂಗ್ ಹೇಳ್ತೀನಿ ಹಂಗ ಕೇಳ್ಕೋಬೇಕು. ನೀನು ನೀ ಹೇಳಿದಂಗೆ ಕೇಳ್ತೇನಂತ ಬಾಂಡ್ ಪೇಪರ್ ಮೇಲೆ ಬರೆದು ಕೊಟ್ಟು ನೀನು ಹೊಟ್ಟೆ ಹುಟ್ಟು ಬಂದೆ. ನಾನು ಹುಟ್ಟು ಹಂಗೆ ಹುಟ್ಟೇನಿ, ನನ್ನ ಮನಸ್ಸಿಗೆ ಬಂದಾಕಿನ ಮದುವೆ ಹಾಕ್ಯನಿ. ನನಗೆ ಯಾರು ಹೇಳೋ ಸಂಬಂಧ ಇಲ್ಲ ನೋಡು. ಒಂದ್ ವೇಳೆ ಬೇರೆದಕ್ಕಿನ ಮದುವೆ ಮಾಡ್ಕೊಂಡು ಬಂದ್ರೆ ಅಯ್ಯಯ್ಯ, ಅಕ್ಕಿ ಬಾಳೆ ನಮ್ಮ ಮನೆ ನಡೆಯುದಿಲ್ಲ. ಮೊದಲು ಇದನ್ನು ತಿಳ್ಕೊ ನೀನು. ಅಕ್ಕಿ ಬಾಳೆ ಮನೆಯಾಗ ನಡೀದಿದ್ರ ಇಲ್ಲೋಡ, ನೀ ಭೂಮಿ ಮೇಲೆ ಬದುಕುದಿಲ್ಲ. ಅನ್ಯ ಏನಂತೀಯೋ ಮುಲ್ಲ ಹಳೆ ಮುಲ್ಲ, ನಿನ್ನ ದಸಿಂದ ಅವೆರಡು ಪರದೇಶಿ ಮಕ್ಕಳು ಹೊರತುಪಡಿಸಿ ನಿನ್ನ ಹಾಲು ತುಪ್ಪದಾಗ ತೇಲಿಸಿದ್ರ ಉಪಕಾರ ತೀರಿಸ್ತೀಯನೋ. ನಾಯಿ ಅಂತವನ, ಹಳೆ ನಾಯಿ ಅಂತವನ. ತಾಯಿಯನ್ನು ಮರ್ಯಾದೆ ಕೊಟ್ಟು ಮಾತಾಡಕತ್ತೇನೆ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳುವಂತ ಯೋಚನೆ ಯಾವುದಲ್ಲ. ಮಾನಿಗೇಡಿ, ನಿನ್ನ ಕೂಡ ಏನ್ ಮಾತಾಡ್ತಾರ ಊರ್ ಮಾನಿಗೇಡಿ? ನಾ ಮಾನಿಗೇಡಿ ಅಲ್ಲ, ನಿಮ್ಮ ಅಣ್ಣನ ಮಗಳ ಅದಾಳಲ್ಲ, ಅದು ಯಾರಕ್ಕೆ ಶ್ರೀದೇವಿ ಮೂದೇವಿ ಆಕಿ ಮಾನಿಗೇಡಿ. ಆಕೇನ್ ಮಾಡ್ಯಾಳು ಮಾನಿಗೇಡಿ? ತನನ ನಮ್ಮ ತಂಗಿ ಬಸವಂತಿ ಬಸರಾಗ್ಯಾಳ ಅಂತ ಸುಳ್ಳು ಸುದ್ದಿ ಹಬ್ಬಿಸಿ ನಮ್ಮಪ್ಪನ ತಲೆ ಕೆಡಿಸಿ ಅವ್ರನ್ನ ಈ ಮನೆಯಾಗಿಂದ ಹೊರಗೆ ಹಾಕ್ಸಿದೆ. ನಿಮ್ಮ ಅಣ್ಣನ ಮಗಳು ಸುದ್ದಿಲ್ದನ ಮೂರು ಮಕ್ಕಳನ್ನ ಹಡದಾಳ ಅಂತಾಕಿ ನಾ ಮದುವೆ ಮಾಡ್ಕೊಳ್ಳೆ. ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ನೋಡ. ಏನು ಏನು ಮಾತಾಡಕತ್ತೀಯೋ ಮುಲ್ಲ ಹಳೆ ಮುಲ್ಲ? ನಿಮ್ಮ ಅಣ್ಣನ ಮಗಳು ಮಾನಿಗೆಟ್ಟಾಳ ಅಂದ್ಯ? ಯಾಕೋ ಜೋಕ್ಮಾರ, ಹಳೆ ಜೋಕ್ಮಾರ, ನಮ್ಮ ಅಣ್ಣನ ಮಗಳಿಗೆ ಹೆಸರಿಡ್ತಿ ನೀನು? ಗಂಡಿಲ್ದ ಬಸರದಾಕಿ ಸುದ್ದಿ ಊರ್ ತುಂಬ ಗಣಕ್ಕಿ ಗಂಗಾಳ ತಗೊಂಡು ಡಂಗರ ಬಾರಿಸ್ದಂಗಾಗೈತಿ. ಆಕಿ ಗಾರತಿ ಅಂತ ಹೇಳಿದಿ. ನಿಮ್ಮ ಅಣ್ಣನ ಮಗಳು ಆಗುದಿಲ್ಲ ಅಂದ್ರೆ ಆಗುದಿಲ್ಲ. ಹೆಣ್ಣು ಎದಕ್ಕೂ ಹೆಸುದಿಲ್ಲ. ನನ್ನ ತಲೆ ಕೆಟ್ಟ ನಾ ಮನುಷ್ಯಳ ಅಲ್ಲ, ತಿಳಿದು ನೋಡಿ ಬಾಳೆ ಮಾಡ ನನ್ನ ಕೈಯಾಗ. ನನಗೆ ಮೊದ್ಲ ಗುರುತೈತವಾ, ನಾ ಎಂದ ನಿನ್ನ ಮಾತು ಕೇಳುದಿಲ್ಲ ಅಂದ ನೀ ನಾನು ಇಕ್ಕಿಡಿತೀರಿ ಅನ್ನೋದು. ಒಂದ್ ವೇಳೆ ನಮ್ಮ ಅಣ್ಣನ ಮಗಳು ನೀ ಮದುವೆ ಆಗ್ಲಿಲ್ಲ, ನಿನ್ನ ಹೆಣ ಹದ್ದುಕ್ಕಾಗಿ ಹರಿದು ಹಂಚದಂಗಾಗತ್ತ, ತಿಳ್ಕೊಂಡು ಮಾತಾಡ ನನ್ನ ಜೊತೆ. ನನ್ನ ಮನಸ್ಸಿಗೆ ಬಂದಾಕಿ ನಾ ಮದುವೆ ಆಗ್ಲಿಲ್ಲ. ನನ್ನ ಹೆಸರು ಪ್ಯಾಟಿ ಕೂಟಿಗಿರುವ ಮೇಟಿ ಮನಿ ಶಿವರುದ್ರಪ್ಪನ ಮಗ ಶ್ರೀಕಾಂತ್ ಅಲ್ಲ ಅಂತ ತಿಳ್ಕೊಂಡ್ಬಿಡ. ನೋಡ್ಕೊಂಡು ಮಾತಾಡ, ಬಾಯಾಗಿನ ಹಲ್ಲ ಉದುರ್ಸೆ. ನೀನು ಬಾಯಾಗಿನ ಹಲ್ಲ ಅಂದ್ರ ಅವೇನ ದಾಳಿಂಬ್ರಿ ಬೀಜ ಅಂತ ತಿಳ್ಕೊಂಡೇನ? ಥೂ ಬಾಡೆ, ನೀ ನನ್ನ ಹೊಟ್ಟಿಲಿ ಹುಟ್ಟಿದ ಕೂಸ ಅಲ್ಲ. ಹೋಗ. ನಾ ಯಾರು ಹೊಟ್ಟಿಲಿ ಹುಟ್ಟೇನ ಅನ್ನೋದು ನಿನ್ನ ಹೊರತು ಯಾರಿಗೂ ಗೊತ್ತಿಲ್ಲ. ಮತ್ತ ನೀ ನನ್ನ ಕೂಸ ಅಲ್ಲ ಅಂತ ಅಂದ ಬಳಿಕ ನೀ ನಮ್ಮ ಅಪ್ಪನ ಹೆಂಡತಿನ ಅಲ್ಲ. ಖಾಲಿ ಮಾಡ, ಒಂದ್ ನಿಮಿಷ ನಿಂತೆ ಅಂದ್ರ ನೀನು ನಮ್ಮ ಅಪ್ಪಿಟ್ಟಂತ ಹೆಂಗಿಸಿ ನಿನ್ನ ಮ್ಯಾಲ. ನನಗ್ ಸುಳ್ಳು ಅಂತೀಯನೋ? ಕಾಶಾಡ್ದವನ, ಹಳೆ ಕಾಶಾಡ್ದವನ. ಮಾಡುದೆಲ್ಲ ಮಾಡಿ ಮತ್ ಒಳ್ಯಾಕಾಗಕ್ ಬಂದಿಯಾ? ತಡಿ ತಡಿ, ನಿನ್ನವನ ನಿನ್ನ ಮಣ್ಣಾಗಿಟ್ಟು ಬಂದು ಮದುವೆ ಆಗ್ತೇನೆ. ತಡಿ ಶ್ರೀಕಾಂತ, ಒಂದ ಹೆಜ್ಜೆ ಮುಂದಿಟ್ಟೆ ಅಂದ್ರೆ ನಾನಾದಿತ್ ನೋಡಿ. ಬಸ್ ಅಂತಾಣ, ನಮ್ಮ ಮನೆತನ ಕೆಡಿಸ್ತಾಕಿಕ್ಕಿ ಇಕ್ಕಿನ ಬಿಡುದಿಲ್ಲ ನಾನು ಬಿಡುದಿಲ್ಲಿಕ್ಕಿನ್ನ. ಶ್ರೀಕಾಂತ, ಅವನ ಮೇಲೆ ಕೈ ಮಾಡ್ದಿ ಅಂದ್ರೆ ನಿನ್ಗೆ ನನ್ನ ಆಗಿತ್ತು ನೋಡು. ಅಕ್ಕ ಬಸವಂತಿ, ಬಸವಂತಿ, ನಂದು ತಪ್ಪಾತೀವ, ಕ್ಷಮಿಸ್ಬಿಡು ನನ್ನ ಮಗಳ, ಕ್ಷಮಿಸ್ಬಿಡು. ಏ ಸಿದ್ದಿ, ನನ್ನ ಮಗಳು ಮುಟ್ಟಿದಿ ಅಂದ್ರ ನಿನ್ನ ಕೈಯತ್ತಿರ್ತೇನೆ, ನಿಂದು ಕೈಯತ್ತಿರ್ತೇನೆ. ಸರಿಯವ್ವ ತಂಗಿ, ಬಸವಂತಿಯವ್ವ ಅಕ್ಕಿನ ಮುಟ್ಬೇಡ, ಆ ಮಾನಗೇಡಿ ಮುಟ್ಬೇಡ, ನೀ ಹಿಂದಕ್ಕೆ ಸರಿಯವ್ವ. ನಂದು ತಪ್ಪಾತ್ರಿ, ಕ್ಷಮಿಸ್ಬಿಡ್ರಿ ಎಲ್ಲರೂ, ನಂದು ತಪ್ಪ, ಕ್ಷಮಿಸ್ಬಿಡ್ರಿ. ಅಪ್ಪ, ಅವ ತಪ್ಪಾಗೈತಿ ಅನ್ನಕ ಕ್ಷಮಿಸಪ್ಪ. ಹೌದಪ್ಪ, ಅವ್ರು ತಪ್ಪು ಅವ್ರು ಒಪ್ಕೊಂಡ ಮ್ಯಾಲ ಕ್ಷಮಿಸ್ಬೇಕಪ್ಪ. ಅಪ್ಪ ಅವನ್ನ ಕ್ಷಮಿಸಪ್ಪ, ಕ್ಷಮಿಸು ಹೇಳಮ್ಮ. ಬಸವಂತ, ಬಸವಂತ ಅಮ್ಮ. ಅಕ್ಕ, ಅವನ ಮಾತು ಕೇಳಿ ನಾನಿಮ್ಗೆ ಮೋಸ ಮಾಡಿದ್ವ. ನನ್ನ ತಪ್ಪು ಕ್ಷಮ ಮಾಡಿಬಿಡುವ, ನಿನ್ನ ಕಾಲು ಕೊಡುವ, ನಿನ್ನ ಕಾಲು ಕೊಡು ಬಸವಂತಣ್ಣ, ಕಾಲು ಕೊಡಪ್ಪ, ನಿನ್ನ ಕಾಲು ಕೊಡುವ. ಇರ್ಲಿ ಹೇಳಪ್ಪ ಶ್ರೀಕಾಂತ, ಇರ್ಲಿ ಹೇಳು. ಅಪ್ಪ ಬಸವಂತ, ಅಪ್ಪ ಬಸವಂತ, ನಿನ್ನ ಕಣ್ಣಾಗ ಯಾಕಪ್ಪ ಕಣ್ಣೀರು, ನಿನ್ನ ಕಣ್ಣಾಗ ಯಾಕಪ್ಪ ಕಣ್ಣೀರು. ಮಕ್ಕಳ್ರ್ಯ, ನಾನು ಹಿಂದೆ ಬಾಳಿದಷ್ಟು ಇನ್ನು ಮುಂದೆ ಬಾಳುವುದಿಲ್ಲ. ಇನ್ನು ಮ್ಯಾಲ ಈ ಮನೆತನದ ಜವಾಬ್ದಾರಿ ಎಲ್ಲ ನಿಮ್ದಪ್ಪ, ನಿಮ್ದು. ಅಪ್ಪ, ಈ ಮನೆತನ ನೀವು ಜಗ್ಗಿ ಹಿಡಿದ್ರೆ ಹಿಡಿ ತುಂಬಾ ಹೊನ್ನ ಹಿಡ್ದಂಗ ಆಕೈತಿ, ಸಡ್ಲು ಬಿಟ್ರೆ ಗಾಳಿ ಹಿಡಿದ ಕೊಡಿ ಆಕೈತ್ರು, ಕೊಡಿ ಆಕೈತಿ. ನೋಡ್ರಿಪ್ಪ, ಮನೆತನದ ಜಗಳು ಅನ್ನೋದು ಹೊಸ್ತಲದೊಳಗ ಇರಬೇಕು. ಹೊಸ್ತಲ ದಾಟಿ ಮನೆ ಜಗಳು ಹೊರಗೆ ಬಿತ್ತು ಸಂತ್ಯಾಗಿಟ್ಟ ಕಾಯಿಪಲ್ಯ ಮಾರಾಟ ಆದಂಗ ಆಗಿಬಿಡ್ತೈತ್ರಿಪ್ಪ. ನೋಡ್ರಿ, ನಿಮಗಿನ್ ಮ್ಯಾಲ ಹೆಂಗ್ ತಿಳಿತೈತೋ ಹಂಗ್ ಮಾಡ್ರಿಪ್ಪ. ಮಕ್ಕಳ್ರ, ನಿಮಗೆ ಹೆಂಗ್ ತಿಳಿತೈತೋ ಹಂಗ್ ಮಾಡ್ರಿ. ಅಳ್ಬೇಡಪ್ಪ, ಅಳ್ಬೇಡಪ್ಪ, ಅಳ್ಬೇಡ ಅಪ್ಪ, ಅಳ್ಬೇಡ ಅಪ್ಪ. ಮಗಳ, ನನಗೆ ಹಸಿವಾಗೈತಪ್ಪ. ಬಸವಂತಿ ಬಾ ಮಗಳ, ಉಣಬಾಯವ್ವ, ನಿನ್ನ ಬಹಳ ದಿವಸ ಉಪವಾಸ ಕೆಡವಿದ ಕಟಿಕೆವ ನಾನು. ಬಸವಂತ
ನೀನು ಬಾಯಪ್ಪ ನನ್ನ ಮಗನ ಈ ಸಿರ್ಕಾಂತು, ನೀನು ಬಾ. ಏನ್ರಿ ನೀವು ನಡ್ರಿ, ಇವತ್ತ ಎಲ್ಲಾರು ಒಬ್ಬರ ಮನಸ್ಸೊಬ್ಬರು ಅರ್ಥ ಮಾಡ್ಕೊಂಡಿವಿ, ಎಲ್ಲಾರು ಕೂಡ ಊಟ ಮಾಡೋಣ. ಬರ್ರಿ ಬರ್ರಿ ನಡ್ರಿ. ಬಸವಂತಿ, ಶ್ರೀಕಾಂತು, ಬಸವಂತ, ಬಸವಂತ, ಶ್ರೀಕಾಂತು, ನಡ್ರಿಪ್ಪ ಅಪ್ಪ ಊಟ ನಡ್ರಿಪ್ಪ. ಮಲತಾಯಿ ಮಕ್ಕಳು ಎಂಬ ಕೌಟುಂಬಿಕ ನಾಟಕ ಕೇಳಿದಿರಿ. ಕೆಟ್ಟ ಮೇಲೆ ಬುದ್ಧಿ ಬಂತು ಎಂಬುವ ಗಾದಿ ಮಾತಿನ ಹಾಗೆ ತನ್ನ ಹೊಟ್ಟೆಯಿಂದ ಹುಟ್ಟಿದ ಮಗನಿಂದ ತಾನು ಪಾಠ ಕಲಿಯುವ ಪ್ರಸಂಗ ಬಂತು. ನಮ್ಮ ಹೊಟ್ಟೆಯಿಂದ ಹುಟ್ಟಿದ ಮಕ್ಕಳಷ್ಟೇ ನಮ್ಮ ಅಂದ್ರ ಇನ್ನುಳಿದ ಮಕ್ಕಳ ಗತಿಯೇನು? ಎಲ್ಲ ಮಕ್ಕಳು ನಮ್ಮ ಅಂದ್ರ ಮಣಿತಾನ ಯಾವತ್ತೂ ಶ್ರಾವಣ ಮಾಸದ ಚಿಗುರಿನಂಗ ಚೆಂದಾಗಿರ್ತೈತಿ, ಭಾಳ ಚೆಂದಾಗಿರ್ತೈತಿ ಅಂತ ಹೇಳುತ್ತಾ ನಿಮ್ಮ ಕಲಾವಿದ ಬಸವರಾಜ್ ನರೇಂದ್ರ. ನಮಸ್ಕಾರ.